ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಾನು $61 ಅರ್ನ್ ಮಾಡಿದ್ದೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ 3 ಕನ್ವರ್ಷನ್ ಆಗಿದೆ. ನಾನು ಇದನ್ನ ಇವಾಗ ನಿಮಗೆ ರಿಫ್ರೆಶ್ ಮಾಡಿ ತೋರಿಸ್ತಿದ್ದೀನಿ. ಓಕೆ, ಸೊ ನೋಡ್ತಾರ ಫ್ರೆಂಡ್ಸ್, ಇಲ್ಲಿ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಾನು $61 ಅರ್ನ್ ಮಾಡಿದ್ದೀನಿ. $61 ಅಂದ್ರೆ ಎಷ್ಟಾಗುತ್ತೆ ಫ್ರೆಂಡ್ಸ್, ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ 4,962 ರೂಪಾಯಿ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್ ನೀವು 5,000 ಅಂತ ಅನ್ಕೋಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ 5,000 ರೂಪಾಯಿನ ಅರ್ನ್ ಮಾಡಿದ್ದೀನಿ. ಆಕ್ಚುಲಿ ಫ್ರೆಂಡ್ಸ್ ಹೇಳಬೇಕು ಅಂದ್ರೆ ನಾನು ಇದರ ಮೇಲೆ ಅಷ್ಟೊಂದು ವರ್ಕ್ ಮಾಡಿಲ್ಲ. ಓಕೆ, ಆದರೂ ಕೂಡ ಫ್ರೆಂಡ್ಸ್ ನನಗೆ 3 ಕನ್ವರ್ಷನ್ಸ್ ಬಂದಿದೆ. ಓಕೆ, ಸೊ ಇವತ್ತು ಫ್ರೆಂಡ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇದೀನಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ನೀವು ಹೇಗೆ ದುಡ್ಡನ್ನು ಗಳಿಸೋದು ಅಂತ. ನಿಮ್ಗೆಲ್ಲರಿಗೂ ಗೊತ್ತಿದೆ ಫ್ರೆಂಡ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಜನ ಮಂತ್ಲಿ ಫ್ರೆಂಡ್ಸ್ 1,000 ಡಾಲರ್ಸ್ ಅನ್ನ ಅರ್ನ್ ಮಾಡ್ತಿದ್ದಾರೆ. ಓಕೆ, ಸೊ ನೀವೇ ನೋಡಿ ಫ್ರೆಂಡ್ಸ್, ನಾನು ಇದ್ರ ಮೇಲೆ ಅಷ್ಟೊಂದು ವರ್ಕ್ ಮಾಡಿಲ್ಲ. ಅಂದ್ರೂ ಕೂಡ ಫ್ರೆಂಡ್ಸ್ ನನಗೆ 3 ಕನ್ವರ್ಷನ್ಸ್ ಆಗಿದೆ, 3 ಸೇಲ್ಸ್ ಬಂದಿದೆ. ಓಕೆ, ಇದನ್ನ ಫ್ರೆಂಡ್ಸ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ, ಇನ್ನೂ ಸ್ವಲ್ಪ ದಿನ ಆದ ನಂತರ ನಾನು ಇದನ್ನ ಸ್ಕೇಲ್ ಅಪ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇನ್ನೂ ಇದನ್ನ ಇಂಪ್ರೂವ್ ಮಾಡಿ ನಿಮಗೆ ತೋರಿಸ್ತೀನಿ, ಅವಾಗ ನಾನು ಟೋಟಲ್ ಎಷ್ಟು ಅರ್ನಿಂಗ್ ಇದೆ ಅಂತ ಕೂಡ ಹೇಳ್ತಿದ್ದೀನಿ. ಓಕೆ, ನೋಡಿ ಫ್ರೆಂಡ್ಸ್ ಏನ್ ಮಾಡ್ತಾರೆ, ತುಂಬಾ ಜನ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅವ್ರ ಹತ್ರ ಪೇಷನ್ಸ್ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು 4-5 ದಿನ ವರ್ಕ್ ಮಾಡ್ತಾರೆ, ಆನಂತರ ಫ್ರೆಂಡ್ಸ್ ಅವರು ಡಿಮೋಟಿವೇಟ್ ಆಗಿ ಬಿಟ್ಟು ಬಿಡ್ತಾರೆ. ಸೊ ನಿಮ್ಗೂ ಫ್ರೆಂಡ್ಸ್ ಈ ಕೆಲಸ ಮಾಡಕ್ ಹೋಗ್ಬೇಡಿ. ಓಕೆ, ನೀವು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರ ಅಂತ ಅನ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಅದ್ರ ಮೇಲೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ, ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಸಿಗುತ್ತೆ. ಕೆಲಸ ಹೇಗೆ ಮಾಡೋದು, ಏನ್ ಕೆಲಸ ಮಾಡಬೇಕಾಗತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದೀನಿ. ಇಲ್ಲಿ ಫ್ರೆಂಡ್ಸ್ ನೀವು ಕೇವಲ ಅದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಿದ್ರೆ ಸಾಕು, ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ರೈಟ್, ಸೊ ಇವತ್ತು ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತಾ ಇದೀನಿ ಹೇಗೆ ನೀವು ಒಂದು AI ಟೂಲ್ ಮುಖಾಂತರ ಆರ್ಟಿಕಲ್ ಅನ್ನು ಬರೆಯೋದು, ಹಾಗೂ ಆ ಆರ್ಟಿಕಲ್ ಅಲ್ಲಿ ಫ್ರೆಂಡ್ಸ್ ಹೇಗೆ ಒಂದು ಅಫಿಲಿಯೇಟ್ ಲಿಂಕ್ ಅನ್ನ ಇನ್ಕ್ಲೂಡ್ ಮಾಡೋದು ಅಂತ ಹೇಳ್ತಾ ಇದೀನಿ. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ತುಂಬಾ ಒಳ್ಳೆ ಟ್ರಾಫಿಕ್ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ತಾ ಇದೀನಿ. ಇವಾಗ ಫ್ರೆಂಡ್ಸ್ ನಿಮ್ಮಲ್ಲಿ ಕೆಲವಷ್ಟು ಜನ ಹೇಳ್ಬೋದು, ಸರ್ AI ಟೂಲ್ ಮುಖಾಂತರ ನಾವೇನು ಆರ್ಟಿಕಲ್ ಬರ್ತಿಲ್ಲ ಅದು ಗೂಗಲ್ ಅಲ್ಲಿ ರ್ಯಾಂಕ್ ಆಗೋದಿಲ್ಲ ಅಂತ. ಓಕೆ, ಆಕ್ಚುಲಿ ಹೇಳಬೇಕು ಅಂದ್ರೆ ಫ್ರೆಂಡ್ಸ್ ರ್ಯಾಂಕ್ ಆಗುತ್ತೆ, AI ಟೂಲ್ ಮುಖಾಂತರ ನಿಮ್ಮ ಆರ್ಟಿಕಲ್ ಬರ್ತಿಲ್ಲ ಅದು ಕೂಡ ರ್ಯಾಂಕ್ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸಿನಂತೆ, ವಿತ್ ಪ್ರೂಫ್ ನಾನು ನಿಮಗೆ ತೋರಿಸಿನಂತೆ, ಅದ್ರ ಬಗ್ಗೆ ವರಿ ಮಾಡಕ್ ಹೋಗ್ಬಿಡಿ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಆಕ್ಚುಲಿ ಹೇಳಬೇಕು ಅಂದ್ರೆ ನಮಗೆ ಫ್ರೆಂಡ್ಸ್ ಇವಾಗಿನ ಟೈಮಲ್ಲಿ ನಮಗೆ ಏನು ಮೆಥಡ್ ಹೇಳ್ತಿಲ್ಲ, ಈ ಮೆಥಡ್ ಅಲ್ಲಿ ಫ್ರೆಂಡ್ಸ್ ನಮಗೆ ಗೂಗಲ್ ಅವಶ್ಯಕತೆ ಇಲ್ಲ. ಓಕೆ, ನಮ್ಮ ಗೂಗಲ್ ಅಲ್ಲಿ ಫ್ರೆಂಡ್ಸ್ ನಮ್ಮ ಆರ್ಟಿಕಲ್ ನಾನು ರ್ಯಾಂಕ್ ಮಾಡ್ತಿಲ್ಲ, ಗೂಗಲ್ ಇಂದ ನಾವು ದುಡ್ಡನ್ನು ಗಳಿಸಲ್ಲ, ಗೂಗಲ್ ಆಡ್ಸೆನ್ಸ್ ಇಂದ ನಾವು ದುಡ್ಡನ್ನು ಗಳಿಸಲ್ಲ. ಓಕೆ, ಇದು ನಮಗೆ ಅವಶ್ಯಕತೆ ಇಲ್ಲ, ನಾವು ಗೂಗಲ್ ಅವ್ರ ಬಗ್ಗೆ ನಾವು ಮಾತಾಡ್ತಾನಿಲ್ಲ, ನಮಗೆ ಗೂಗಲ್ ಏನು ಸಂಬಂಧನೇ ಇಲ್ಲ. ಓಕೆ, ಸೊ ಅದನ್ನು ನೀವು ಹೇಗೆ ಕೆಲಸ ಮಾಡೋದು ಅಂತ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾವೇನು ಮಾಡ್ತಿದ್ವಿ, ಒಂದು ಯೂಸರ್ ಫ್ರೆಂಡ್ಲಿ ಆರ್ಟಿಕಲ್ ಅನ್ನು ಬರಿತಿದ್ವಿ, ಜನರಿಗೆ ಫ್ರೆಂಡ್ಸ್ ಒಂದು ವ್ಯಾಲ್ಯೂ ಅನ್ನು ಪ್ರೊವೈಡ್ ಮಾಡ್ತಿದ್ವಿ. ಓಕೆ, ಸೊ ಆ ವ್ಯಾಲ್ಯೂ ಜೊತೆ ಫ್ರೆಂಡ್ಸ್ ನಾವು ನಮ್ದೊಂದು ಪ್ರಾಡಕ್ಟ್ ಅನ್ನು ನಾವು ಸೇಲ್ ಮಾಡ್ತಾ ಇದೀವಿ. ಓಕೆ, ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಕನ್ವರ್ಷನ್ ಆಗುತ್ತೆ, ಯಾಕಂದ್ರೆ ನಾವು ಯೂಸರ್ ನೀಡ್ ಏನಿದೆ ಫ್ರೆಂಡ್ಸ್ ಅದನ್ನ ನಾವು ಇಲ್ಲಿ ಫುಲ್ಫಿಲ್ ಮಾಡ್ತಾ ಇದೀವಿ, ಅವ್ರಿಗೆ ಒಂದು ವ್ಯಾಲ್ಯೂ ಅನ್ನ ಕೊಡ್ತಾ ಇದೀವಿ. ಸೊ ಹಾಗಾಗಿ ಫ್ರೆಂಡ್ಸ್ ನಿಮಗೆ ಸೇಲ್ ಕೂಡ ಆಗುತ್ತೆ. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಹೇಗೆ ಒಂದು ತುಂಬಾ ಒಳ್ಳೆ ಯೂಸರ್ ಫ್ರೆಂಡ್ಲಿ ಆರ್ಟಿಕಲ್ ಬರೆಯುವುದು ಅಂತ ಹೇಳ್ತೀನಿ. ಸೊ ಇಲ್ಲಿ ಯಾರಿಗೆ ಇಂಗ್ಲಿಷ್ ಬರುವುದಿಲ್ಲ, ನೀವು ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ಪ್ರತಿಯೊಂದು ಫ್ರೆಂಡ್ಸ್ ಆ AI ಟೂಲ್ ನಿಮಗೆ ಬರೆದು ಕೊಡುತ್ತೆ, ಅದನ್ನ ನೀವು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ನಿಮಗೆ ಗೊತ್ತಾಯ್ತಾ ಕಾನ್ಸೆಪ್ಟ್ ಯಾವ ರೀತಿ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಟೋಟಲ್ ಆಗಿ 6 ಸ್ಟೆಪ್ಸ್ ಅಲ್ಲಿ ಈ ಕೆಲಸ ಹೇಗೆ ಆಗುತ್ತೆ ಅಂತ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಮ್ದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀಶ್ ಅನ್ನ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಕೆಲಸ ನಿಮಗೆ ಮಾಡಕ್ಕೆ ಬರಲೇಬೇಕು ಫ್ರೆಂಡ್ಸ್. ನೀಶ್ ಅಂದ್ರೆ ಏನು, ಕೆಟಗರಿ ಇರುತ್ತೆ. ಓಕೆ, ಸೊ ನಿಮಗೆ ಯಾವ ಕೆಟಗರಿಲಿ ವರ್ಕ್ ಮಾಡಬೇಕು ಅನ್ಕೊಂಡಿರ್ತಾರ ಆ ಕೆಟಗರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀಶಲ್ಲಿ ಕೂಡ ನೋಡಿ ಫ್ರೆಂಡ್ಸ್, ಬ್ರಾಡ್ ನೀಶ್ ಅಂತ ಬರುತ್ತೆ, ಮೈಕ್ರೋ ನೀಶ್ ಬರುತ್ತೆ, ನ್ಯಾನೋ ನೀಶ್ ಬರುತ್ತೆ, ಮ್ಯಾಕ್ರೋ ನೀಶ್ ಅಂತ ಬರುತ್ತೆ. ಓಕೆ, ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಈಸಿ ಆಗಲಿ ಅಂತ ಫ್ರೆಂಡ್ಸ್ ನಾ ಕೇವಲ 2 ಎಕ್ಸಾಂಪಲ್ ಅನ್ನ ತಗೋತಿದ್ರಿ ಬ್ರಾಡ್ ನೀಶ್ ಅಂತ ಅನ್ಕೊಳ್ಳೋಣ. ಬ್ರಾಡ್ ನೀಶ್ ಅಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ನಿಮಗೆ, ನೀವು ಯಾವಾಗ ಒಂದು ಬ್ರಾಡ್ ನೀಶ್ ಅನ್ನ ಸೆಲೆಕ್ಟ್ ಮಾಡ್ತಿರಲ್ಲ ಅದರಲ್ಲಿ ಫ್ರೆಂಡ್ಸ್ ನೀವು ಕಂಟೆಂಟ್ ಅನ್ನ ಜಾಸ್ತಿ ಕ್ರಿಯೇಟ್ ಮಾಡಬಹುದು. ಅದೇ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ನೀವಾಗ ಒಂದು ಪರ್ಟಿಕ್ಯುಲರ್ ಆಗಿ ಒಂದೇ ಮೈಕ್ರೋ ನೀಶ್ ತಗೊಂಡಿರ್ತಾ ಅಂತ ಅನ್ಕೊಳ್ಳಿ. ಓಕೆ, ಅದರಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಒಂದು ಸ್ವಲ್ಪ ದಿನ ಆದ ನಂತರ ಒಂದು ಸಪೋಸ್ ಅನ್ಕೊಳ್ಳಿ ಒಂದು 5-10 ಆರ್ಟಿಕಲ್ ನೀವು ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಆನಂತರ ಫ್ರೆಂಡ್ಸ್ ನಿಮಗೆ ಟಾಪಿಕ್ಗೆ ಸಿಗೋದಿಲ್ಲ. ಓಕೆ, ಆನಂತರ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ಟಾಪಿಕ್ ನಾನು ಕಂಟೆಂಟ್ ಅನ್ನ ಬರೀಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ಇಲ್ಲ ನಿಮಗೆ ಸಜೆಷನ್ ಮಾಡ್ತಿದ್ದೀನಿ, ಇವಾಗಿನ ಟೈಮಲ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋಗೋಸ್ಕರ ನೀವೇನು ಮಾಡಬಹುದು ಅಂದ್ರೆ, ಇಲ್ಲಿ ಫ್ರೆಂಡ್ಸ್ ನೀವು ಬ್ರಾಡ್ ನೀಶ್ ಅನ್ನ ಸೆಲೆಕ್ಟ್ ಮಾಡಿ. ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನಿಮಗೆ ಗೂಗಲ್ ಆಡ್ಸೆನ್ಸ್ ಅಂತ ನಿಮಗೆ ಅರ್ನಿಂಗ್ ಮಾಡೋದಿದೆ, ನಿಮ್ದು ಆರ್ಟಿಕಲ್ಸ್ ಅನ್ನ ರ್ಯಾಂಕ್ ಮಾಡಬೇಕಾಗಿತ್ತು ಅಂತಂದ್ರೆ ನಿಮಗೆ ಬ್ರಾಡ್ ನೀಶ್ ಅನ್ನ ಸೆಲೆಕ್ಟ್ ಮಾಡಕ್ ಹೋಗಬಾರ್ದು ಫ್ರೆಂಡ್ಸ್. ಏನಾಗುತ್ತೆ, ಬ್ರಾಡ್ ನೀಶ್ ಅಲ್ಲಿ ನಿಮ್ ಆರ್ಟಿಕಲ್ ರ್ಯಾಂಕ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಬಟ್ ಇಲ್ಲಿ ಫ್ರೆಂಡ್ಸ್ ನಾವು ಗೂಗಲ್ ಇಂದ ಅರ್ನ್ ಮಾಡ್ತಿಲ್ಲ, ಗೂಗಲ್ ಆಡ್ಸೆನ್ಸ್ ಇಂದ ನಾವು ಅರ್ನ್ ಮಾಡ್ತಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲ ನಿಮ್ಗೆ ಏನ್ ಹೇಳ್ತೀನಿ, ಒಂದು ಬ್ರಾಡ್ ನೀಶ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗಿನ ಟೈಮಲ್ಲಿ ಫ್ರೆಂಡ್ಸ್ ಯಾವುದು ಪಾಪ್ಯುಲರ್ ನೀಶಸ್ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್, ಸೆಕೆಂಡ್ ನೋಡಿ ಫ್ರೆಂಡ್ಸ್ ಬ್ಲಾಗಿಂಗ್, ಹಾಗೂ ಮೇಕ್ ಮನಿ ಆನ್ಲೈನ್. ಓಕೆ, ಇದು ಎರಡು ಕೆಟಗರಿಯಿಂದ ನನ್ ರಿಲೇಟೆಡ್ ಇದೆ. ಓಕೆ, ನಾನು ಇದ್ರ ಮೇಲೆ ವರ್ಕ್ ಮಾಡ್ತೀನಿ.
ಐದು ಪ್ರಾಡಕ್ಟ್ ಸೇಲ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಓಕೆ, ಒಂದು ಪ್ರಾಡಕ್ಟ್ ಇಂದ ಫ್ರೆಂಡ್ಸ್ ನಿಮಗೆ 100 ಕಮಿಷನ್ ಸಿಗ್ತಾ ಇದ್ರು, $100 ಸಿಗ್ತಾ ಇದ್ರು, ಐದು ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ನೀವು $500 ಅರ್ನ್ ಮಾಡ್ಬೋದು. $500 ಅಂದ್ರೆ ಫ್ರೆಂಡ್ಸ್ ಮಂತ್ಲಿ ಏನಿಲ್ಲ ಅಂದ್ರೂ 40-50 ಸಾವಿರ ಫ್ರೆಂಡ್ಸ್ ನೀವು ಅರ್ನ್ ಮಾಡ್ಬೋದು. ಓಕೆ, ಸೊ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ, ಹೇಗೆ ಪ್ರಮೋಟ್ ಮಾಡೋದು, ಅದು ಕೂಡ ಫ್ರೆಂಡ್ಸ್ ನಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಸೊ ನೀವು ವರಿ ಮಾಡ್ಕೊಂಬೇಡಿ. ಸೊ ಇವಾಗ ಫ್ರೆಂಡ್ಸ್ ನಮ್ದು ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ಫೈಂಡಿಂಗ್ ಟಾಪಿಕ್ಸ್. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೀಶ್ ಅನ್ನ ಸೆಲೆಕ್ಟ್ ಮಾಡಿದ್ರ ಹೆಲ್ತ್ ಅಂಡ್ ಫಿಟ್ನೆಸ್ ಅಂತ. ಸೊ ಇವಾಗ ಫ್ರೆಂಡ್ಸ್ ನಮಗೆ ಟಾಪಿಕ್ಸ್ ನ ಸರ್ಚ್ ಮಾಡಬೇಕಾಗುತ್ತೆ. ಡೈಲಿ ಬೇಸಿಸ್ ಮೇಲೆ ನಮಗೆ ಆರ್ಟಿಕಲ್ ಬರೆಯೋಕೆ ನಮಗೆ ಟಾಪಿಕ್ ಅನ್ನ ಸರ್ಚ್ ಮಾಡಬೇಕಾಗುತ್ತೆ. ಸೊ ಟಾಪಿಕ್ಸ್ ನ ನೀವು ಹೇಗೆ ಫೈಂಡ್ ಔಟ್ ಮಾಡೋದು, ಅದಕ್ಕೋಸ್ಕರ ಫ್ರೆಂಡ್ಸ್ ನಮಗೆ ಎರಡು ಮೆಥಡ್ ಇದೆ, ಒಂದು ಫ್ರೀ ಮೆಥಡ್ ಇದೆ ಹಾಗೂ ಒಂದು ಪೇಡ್ ಮೆಥಡ್ ಇದೆ. ಬಟ್ ಇಲ್ಲಿ ಫ್ರೆಂಡ್ಸ್ ನಮಗೆ ಇವತ್ತು ಫ್ರೀ ಮೆಥಡ್ ಹೇಳ್ತಾ ಇದ್ದೀನಿ, ಪೇಡ್ ಮೆಥಡ್ ಕೂಡ ಹೇಳ್ತಾ ಇದ್ದೀನಿ. ಯಾರ ಹತ್ರ ನಿಮ್ಮ ಹತ್ರ ಅಮೌಂಟ್ ಇದೆ ಅಥವಾ ಮುಂದೆ ನೀವು ಯಾವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನೀವು ಬೇಕಾದ್ರೆ ಪೇಡ್ ಮೆಥಡ್ ಜೊತೆ ಕೂಡ ಹೋಗ್ಬೋದು. ಓಕೆ, ಬಟ್ ಇಲ್ಲಿ ಫ್ರೆಂಡ್ಸ್ ಫ್ರೀ ಮೆಥಡ್ ಏನಿಲ್ಲ ಅದು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದೆ. ಸೊ ನೀವು ಫ್ರೀ ಮೆಥಡ್ ಇಂದ ಇಲ್ಲಿ ಟಾಪಿಕ್ಸ್ ಅನ್ನ ಸರ್ಚ್ ಮಾಡಬಹುದು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಗೂಗಲ್ ಅಲ್ಲಿ ಬನ್ನಿ, ಗೂಗಲ್ ಅಲ್ಲಿ ಬಂದು ಆನ್ಸರ್ ದಿ ಪಬ್ಲಿಕ್ ಅಂತ ಸರ್ಚ್ ಮಾಡಿ. ಸೊ ನೋಡ್ತಾರ ನಿಮ್ಮ ಮುಂದೆ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ, ಆನ್ಸರ್ ದಿ ಪಬ್ಲಿಕ್ .com ಅಂತ. ಈ ವೆಬ್ಸೈಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಏನು ಮಾಡಬೇಕಾಗುತ್ತೆ, ನಮ್ಮ ಟಾಪಿಕ್ ಅನ್ನ ಅಥವಾ ನೀಶ್ ಅಲ್ಲಿ ಕೊಡಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ರ ನಾವು ಹೆಲ್ತ್ ಅಂಡ್ ಫಿಟ್ನೆಸ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಇದರಲ್ಲಿ ಫ್ರೆಂಡ್ಸ್ ತುಂಬಾ ಒಳ್ಳೆ ಟಾಪಿಕ್ ಏನಿರುತ್ತೆ ಅಂದ್ರೆ ಲೂಸ್ ಫ್ಯಾಟ್ ಆಗಿರ್ಬೋದು, ಲೂಸ್ ಬೆಲಿಫಿಟ್ ಆಗಿರ್ಬೋದು, ಲೂಸ್ ವೇಟ್ ಆಗಿರ್ಬೋದು, ಇದೇನಿದೆಲ್ಲ ಫ್ರೆಂಡ್ಸ್ ತುಂಬಾ ಟ್ರೆಂಡಿಂಗ್ ಟಾಪಿಕ್ಸ್ ಇರುತ್ತೆ. ಓಕೆ, ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ, ಆ ಪ್ರಾಡಕ್ಟ್ ಮೇಲೆ ಫ್ರೆಂಡ್ಸ್ ನಿಮಗೆ ಕಮಿಷನ್ ಕೂಡ ತುಂಬಾ ಚೆನ್ನಾಗಿ ನೋಡಿ ಸಿಗುತ್ತೆ. ಒಂದೊಂದು ಪ್ರಾಡಕ್ಟ್ ಇಂದ ಫ್ರೆಂಡ್ಸ್ ನಿಮಗೆ $100-$200 ನೀವು ಅರ್ನ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಟಾಪಿಕ್ ಅನ್ನ ಹೇಗೆ ಸರ್ಚ್ ಮಾಡ್ತೀರಾ ಅಂತ ಹೇಳ್ತಾ ಇದೀನಿ. ಇಲ್ಲಿ ಫ್ರೆಂಡ್ಸ್ ನಾವು ಲೂಸ್ ವೇಟ್ ಅಂತ ಸರ್ಚ್ ಮಾಡೋಣ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾರ ಇಂಡಿಯಾ ಅಂತಿದೆ, ಬಟ್ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಂಡಿಯಾನ ಸೆಲೆಕ್ಟ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಫ್ರೆಂಡ್ಸ್ ನಾವು ಯುನೈಟೆಡ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡೋಣ. ಓಕೆ, ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾ ಇಲ್ಲಿ ಯುನೈಟೆಡ್ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿದೀನಿ. ಯಾಕೆ ನಾ ಇಲ್ಲಿ ಯುನೈಟೆಡ್ ಸ್ಟೇಟ್ ಸೆಲೆಕ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸೇಲ್ಸ್ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಜನ ಏನಿದಾರಲ್ಲ ಫ್ರೆಂಡ್ಸ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಜಾಸ್ತಿ ಮಾಡ್ತಾರೆ. ಅದು ಇಂಡಿಯಾದಲ್ಲಿ ನೀವು ನೋಡಿದ್ರೆ ಫ್ರೆಂಡ್ಸ್ ನಿಮಗೆ ಅಷ್ಟೊಂದು ಸೇಲ್ಸ್ ಸಿಗೋದಿಲ್ಲ, ಯಾಕಂದ್ರೆ ಜನ ತುಂಬಾ ಯೋಚನೆ ಮಾಡ್ತಾರೆ. ಓಕೆ, ಬಟ್ ಅಲ್ಲಿ ಆ ರೀತಿ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಅಲ್ಲಿ ಟ್ರೆಂಡೇ ಆಗಿದೆ. ಅವರು ಫ್ರೆಂಡ್ಸ್ ಏನೇ ಒಂದು ಪರ್ಚೇಸ್ ಮಾಡಿದ್ರು ಕೂಡ ಆನ್ಲೈನ್ ಮೂಲಕ ಅವರು ಪರ್ಚೇಸ್ ಮಾಡ್ತಾರೆ. ನೀವು ಬರ್ದಿರೋಂಥ ಆರ್ಟಿಕಲ್ ಅವ್ರಿಗೆ ಇಷ್ಟ ಆದರೆ ಅವ್ರು ಜಾಸ್ತಿ ಯೋಚನೆ ಮಾಡೋದಿಲ್ಲ. ಓಕೆ, ಜಸ್ಟ್ ಅವ್ರು ಫ್ರೆಂಡ್ಸ್ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ. ಸೊ ಅಲ್ಲಿ ಫ್ರೆಂಡ್ಸ್ ನಿಮಗೆ ಕನ್ವರ್ಜನ್ ಅಂದರೆ ಸೇಲ್ಸ್ ನಿಮಗೆ ಜಾಸ್ತಿ ನೋಡೋಕೆ ಸಿಗುತ್ತೆ. ಓಕೆ, ಸೊ ಹಾಗಾಗಿ ಫ್ರೆಂಡ್ಸ್ ನೀವು ಯುನೈಟೆಡ್ ಸ್ಟೇಟ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟ ಆದಂತರ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ಮಾಡೋಣ ಅಲ್ಲಿ ಸರ್ಚ್ ಅಂತ ನಾವು ಕ್ಲಿಕ್ ಮಾಡೋಣ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಎಷ್ಟೊಂದು ರಿಸಲ್ಟ್ಸ್ ಬಂದಿದೆ ಅಂತ. ಇಲ್ಲಿ ನೀವು ಕೆಳಗಡೆ ಬಂದು ನೋಡಿದ್ರೆ ಇದೆಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೆಲ್ಲ ಟಾಪಿಕ್ಸ್ ಇದೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಿಮ್ಗೆ ಎಷ್ಟೊಂದು ಟಾಪಿಕ್ಸ್ ಇದೆ ಅಂತ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಸರಿಯಾಗಿ ಓದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವೇನು ಮಾಡಬಹುದು, ಇಲ್ಲಿ ಸೈಡಲ್ಲಿ ಒಂದು ಆಪ್ಷನ್ ಇದೆ ಡೇಟಾ ಅಂತ. ಸಿಂಪ್ಲಿ ಫ್ರೆಂಡ್ಸ್ ನೀವು ಬಂದು ಡೇಟಾ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ, ಸೊ ನೋಡಿ ಇವಾಗ ಫ್ರೆಂಡ್ಸ್ ನಿಮಗೆ ಓದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ಎಷ್ಟೊಂದು ಟಾಪಿಕ್ಸ್ ಇದೆ ಅಂತ. ಇಲ್ಲಿ ನೋಡ್ತಾರ ನೆಕ್ಸ್ಟ್ ಇದೇ ರೀತಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟೊಂದು ಟಾಪಿಕ್ಸ್ ಇದೆ ಅಂತ. ಕ್ಯಾನ್ ಲೂಸ್ ವೇಟ್ ವೈಲ್ ಪ್ರೆಗ್ನೆಂಟ್ ಅಂತಿದೆ, ಕ್ಯಾನ್ ಲೂಸ್ ವೇಟ್ ವಿಥೌಟ್ ಎಕ್ಸಸೈಸ್ ಅಂತಿದೆ, ಲೂಸ್ ವೇಟ್ ಬೈ ಡ್ರಿಂಕಿಂಗ್ ವಾಟರ್ ಅಂತ ಇದೆ. ಸೊ ನೋಡ್ತಾರ ಫ್ರೆಂಡ್ಸ್ ನಿಮಗೆ ಇಲ್ಲಿ ಎಷ್ಟೊಂದು ಟಾಪಿಕ್ ಸಿಗ್ತದೆ ಅಂತ. ಓಕೆ, ಸೊ ಇಲ್ಲಿ ನೋಡ್ತಾರ ಕ್ಯಾನ್ ಲೂಸ್ ವೇಟ್ ಬೈ ನಾಟ್ ಈಟಿಂಗ್ ಅಂತಿದೆ. ಓಕೆ, ಇಲ್ಲಿ ನೋಡ್ತಾರ ಎಷ್ಟೊಂದು ನಿಮ್ಗೆ ಇಲ್ಲಿ ಟಾಪಿಕ್ ಸಿಗ್ತದೆ ಅಂತ. ಇದೆಲ್ಲ ಟ್ರೆಂಡಿಂಗ್ ಟಾಪಿಕ್ ಇದೆ ಫ್ರೆಂಡ್ಸ್. ಜನ ಇದೆಲ್ಲ ಕೀವರ್ಡ್ ಇಂದ ಸರ್ಚ್ ಮಾಡ್ತಿದ್ದಾರೆ, ಗೂಗಲ್ ಅಲ್ಲಿ ಬಂದು ಸರ್ಚ್ ಮಾಡ್ತಿದ್ದಾರೆ, ಅದೇ ಕೀವರ್ಡ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇದು ಸಜೆಷನ್ ಮಾಡ್ತಿದೆ. ಇದ್ರ ಮೇಲೆ ಫ್ರೆಂಡ್ಸ್ ನೀವೇನು ಮಾಡಬಹುದು, ಆರ್ಟಿಕಲ್ಸ್ ಅನ್ನ ಬರಿಬಹುದು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ನಿಮಗೆ ಟಾಪಿಕ್ ಸಿಕ್ಕಿದೆ ಅಂತ. ಓಕೆ, ಓಕೆ, ಸೊ ಇವಾಗ ಫ್ರೆಂಡ್ಸ್ ಇದು ನಮ್ದು ಫ್ರೀ ಮೆಥಡ್ ಇತ್ತು. ಇವಾಗ ಫ್ರೆಂಡ್ಸ್ ನಿಮಗೆ ಪೇಡ್ ಮೆಥಡ್ ಹೇಳ್ತಾ ಇದ್ದೀನಿ. ಸೊ ಸಂರಕ್ಷ ಅಂತ ನೀವು ಕೇಳಿರ್ಬೋದು ಫ್ರೆಂಡ್ಸ್, ಇದೊಂದು ಟೂಲ್ ಇದೆ. ಸೊ ಪರ್ಟಿಕ್ಯುಲರ್ಲಿ ಫ್ರೆಂಡ್ಸ್ ಬ್ಲಾಗರ್ ಇದನ್ನ ಯೂಸ್ ಮಾಡ್ತಾರೆ ಕೀವರ್ಡ್ ರಿಸರ್ಚ್ ಮಾಡೋಕೆ, ಡೊಮೇನ್ ರಿಸರ್ಚ್ ಮಾಡೋಕೆ. ಓಕೆ, ಸೊ ಇದು ಫ್ರೆಂಡ್ಸ್ ಒಂದು ಪೇಡ್ ಟೂಲ್ ಇದೆ. ಓಕೆ, ನಿಮಗೆ ಬೇಕಂದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಎಲ್ಲಿಂದ ಹೋಗಿ ಇದನ್ನ ಚೆಕ್ಔಟ್ ಮಾಡಬಹುದು. ಇವಾಗ ಇಲ್ಲಿ ಫ್ರೆಂಡ್ಸ್ ಏನು ಮಾಡ್ತಿದ್ದೀನಿ, ಸಿಂಪ್ಲಿ ಇಲ್ಲಿ ಬಂದು ಲೂಸ್ ವೇಟ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಓಕೆ, ಲೂಸ್ ವೇಟ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಓಕೆ, ಇಷ್ಟು ಸರ್ಚ್ ಮಾಡಿ ಇಲ್ಲ ನಾನು ಯುನೈಟೆಡ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿದೀನಿ, ಸಿಂಪ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಲೂಸ್ ವೇಟ್ ಅಂತ ಕೊಟ್ಟಿದ್ದೀನಿ. ಇವಾಗ ಇದ್ರ ವ್ಯಾಲ್ಯೂ ನನಗೆ ಹೇಳ್ತಿದ್ದೀನಿ, ನೋಡಿ ಎಷ್ಟೊಂದಿದೆ ಅಂತ. ಇಲ್ಲಿ ರಿಸಲ್ಟ್ ಅಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್ ಟೋಟಲ್ ಎಷ್ಟಿದೆ, 3.3 ಬಿಲಿಯನ್ ಇದೆ. ಇದರ ಅರ್ಥ ಫ್ರೆಂಡ್ಸ್ 3.3 ಬಿಲಿಯನ್ ಜನ ಪರ್ ಮಂತ್ ಫ್ರೆಂಡ್ಸ್ ಈ ಕೀವರ್ಡ್ ಅನ್ನ ಸರ್ಚ್ ಮಾಡ್ತಾರೆ ಗೂಗಲ್ ಅಲ್ಲಿ. ಅಂದ್ರೆ ನೀವು ಯೋಚನೆ ಮಾಡಬಹುದು ಎಷ್ಟೊಂದು ನಿಮಗೆ ಪೊಟೆನ್ಶಿಯಲ್ ನೋಡೋಕೆ ಸಿಗುತ್ತೆ ಅಂತ. ಓಕೆ, ಹಾಗೂ ಫ್ರೆಂಡ್ಸ್ ಇದು ಒಬ್ವಿಯಸ್ಲಿ ಡಿಫಿಕಲ್ಟ್ ಇದೆ. ಇಲ್ಲಿ ನೋಡ್ತಾರ ಕೀವರ್ಡ್ ಲೆವೆಲ್ ಎಲ್ಲ 100% ಡಿಫಿಕಲ್ಟ್ ಅಂತ ಹೇಳ್ತದೆ. ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನೀವು ಇದೇನಾದ್ರೂ ಗೂಗಲ್ ಅಲ್ಲಿ ರ್ಯಾಂಕ್ ಮಾಡಬೇಕು ಅಂದ್ರೆ ನಿಮಗೆ ಗೂಗಲ್ ಅಡ್ಸೆನ್ಸ್ ಇಂದ ನೀವು ಅರ್ನ್ ಮಾಡಬೇಕು. ಆ ಕೇಸಸ್ ಅಲ್ಲಿ ಫ್ರೆಂಡ್ಸ್ ನೀವು ಏನಾದ್ರೂ ಇದ್ರ ಮೇಲೆ ಒಂದು ಆರ್ಟಿಕಲ್ ಬರಬೇಕು ಅಂದ್ರೆ ಸ್ವಲ್ಪ
ಮಾಡಿದ್ದಾರೆ ಹಾಗೂ ಆ ಕೀವರ್ಡ್ ದ ಡಿಫಿಕಲ್ಟಿ ಲೆವೆಲ್ ಕೂಡ ಫ್ರೆಂಡ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಿರ್ಬೋದು ಹೌ ಟು ಲೂಸ್ ವೇಟ್ ಫಾಸ್ಟ್ ಅನ್ನೋದಿಲ್ಲ. ಇದರಲ್ಲಿ ಫ್ರೆಂಡ್ಸ್ ನೋಡ್ತಿರ್ಬೋದು 200,000ಕ್ಕಿಂತ ಜಾಸ್ತಿ ಜನ ಸರ್ಚ್ ಮಾಡ್ತಾರೆ ಪರ್ ಮಂತ್ ಗೂಗಲಲ್ಲಿ. ಓಕೆ, ಸೊ ನೋಡ್ತಿರ್ಬೋದು ಆಬ್ವಿಯಸ್ಲಿ ಫ್ರೆಂಡ್ಸ್ ಡಿಫಿಕಲ್ಟ್ ಇದೆ, ಬಟ್ ನಮಗೆ ಫ್ರೆಂಡ್ಸ್ ಇದೇ ಬೇಕಾಗಿದೆ. ಓಕೆ, ನಮಗೆ ಎಷ್ಟು ಡಿಫಿಕಲ್ಟ್ ಇರುತ್ತಲ್ಲ ಅಷ್ಟೇ ಫ್ರೆಂಡ್ಸ್ ನಮಗೆ ಯೂಸ್ಫುಲ್ ಇದೆ, ಅಷ್ಟೇ ನಮಗೆ ಸೇಲ್ ತಂದು ಕೊಡುತ್ತೆ. ಓಕೆ, ಎಷ್ಟು ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ನಮಗೋಸ್ಕರ. ಓಕೆ, ಸೊ ನೋಡ್ತಾರ ಇವಾಗ ನೀವು ಬೇಕಾದರೆ ಈ ಕೀವರ್ಡನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ತಿರ್ಬೋದು ಅದೇ ರೀತಿ ಎಷ್ಟೊಂದು ಕೀವರ್ಡ್ ಇದೆ. ಇದು ಟೋಟಲ್ ಆಗಿ ನೋಡಬೇಕು ಅಂದರೆ ಫ್ರೆಂಡ್ಸ್ ನಿಮಗೆ ನಿಯರ್ಲಿ 200,000 ಕೀವರ್ಡ್ ಸಿಗುತ್ತೆ, ನೀವು ಇಲ್ಲಿ ಬಂದು ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಇದೆಲ್ಲ ಕೀವರ್ಡ್ ಬಂದಿದೆ. ಓಕೆ, ಇವಾಗ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಗೆ ಕೀವರ್ಡ್ ಸರ್ಚ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು ಮಾಡೋಣ ವ್ಯಾಲ್ಯೂಮಲ್ಲಿ ಬರೋಣ. ವ್ಯಾಲ್ಯೂಮಲ್ಲಿ ಬಂದಂತರ ಫ್ರೆಂಡ್ಸ್ ಇಲ್ಲ 500 ಅಂತ ಕೊಡ್ತೀನಿ. ಓಕೆ, ಸೊ ಸ್ಟಾರ್ಟಿಂಗ್ ಫ್ರೆಂಡ್ಸ್ಲ್ಲಿ 500 ಅಂತ ಕೊಡ್ತೀನಿ, ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಏನಾಗುತ್ತೆ ಫ್ರೆಂಡ್ಸ್, ಅಟ್ಲೀಸ್ಟ್ ನಮ್ಮ ಸರ್ಚ್ ವ್ಯಾಲ್ಯೂಮ್ ಏನಿಲ್ಲ 500 ಇರಬೇಕಾಗುತ್ತೆ. ಓಕೆ, 500ಕ್ಕಿಂತ ಕಡಿಮೆ ಜನ ಆ ಕೀವರ್ಡನ್ನು ಸರ್ಚ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅದು ನಮಗೆ ಯೂಸ್ ಇಲ್ಲ. ಓಕೆ, ಮಿನಿಮಮ್ ಫ್ರೆಂಡ್ಸ್ ಏನಿಲ್ಲಾದರೂ 500ಕ್ಕಿಂತ ಜಾಸ್ತಿ ಜನ ಆ ಕೀವರ್ಡನ್ನು ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ಎಷ್ಟು ಜಾಸ್ತಿ ಜನ ಆ ಕೀವರ್ಡ್ ಸರ್ಚ್ ಮಾಡ್ತಾರೆ ಅಷ್ಟೊಂದು ಪ್ರಾಡಕ್ಟು ಸೇಲ್ ಆಗೋ ಚಾನ್ಸಸ್ ಇರುತ್ತೆ, ರೈಟ್? ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕೀವರ್ಡ್ ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ತಿರ್ಬೋದು ಇವಾಗ ನೋಡಿ ಫ್ರೆಂಡ್ಸ್, ಇದೆಲ್ಲ ನೋಡ್ತಾ ಇದ್ದಾರೆ, ಇದು ವ್ಯಾಲ್ಯೂಮ್ ನೋಡಿ, ಇವಾಗ ಪ್ರತಿಯೊಂದು ಏನಿಲ್ಲ ಫ್ರೆಂಡ್ಸ್ 500 ಮೇಲೇನಿದೆ. ಓಕೆ, ಸೊ ನೋಡ್ತಿರ್ಬೋದು ವ್ಯಾಲ್ಯೂಮ್ ನೀವು ನೋಡ್ತಿದ್ದಾರೆ. ನೋಡಿ ಇದು ನೋಡ್ತಿದ್ದಾರೆ ಹೌ ಟು ಲೂಸ್ ಬಿಟ್ನೆಲ್ಲ, ಇದು 246,000 ಜನ ಈ ಕೀವರ್ಡ್ ಅನ್ನು ಸರ್ಚ್ ಮಾಡ್ತಿದ್ದಾರೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಒಂದು ಕೀವರ್ಡ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಎಕ್ಸಾಂಪಲ್ಗೋಸ್ಕರ ಇವಾಗ ನಾನು ಏನು ಮಾಡ್ತೀನಿ, ಹೌ ಟು ಲೂಸ್ ವೇಟ್ ಫಾಸ್ಟ್ ಅಂತಿದ್ದಲ್ಲ, ನಾ ಈ ಕೀವರ್ಡ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ನೀವು ಸಿಂಪ್ಲಿ ಬಂದು ಕ್ಲಿಕ್ ಮಾಡಿದ ನಾ ಕಾಪಿ ಮಾಡ್ಕೋಬೋದು, ಇಲ್ಲಿ ಕಾಪಿ ಅಂತ ಆಪ್ಷನ್ ಇದೆ, ಇದನ್ನು ಕಾಪಿ ಮಾಡ್ಕೋಬೋದು. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇದನ್ನು ಕಾಪಿ ಮಾಡ್ಕೋತಿದ್ದೀನಿ, ರೈಟ್? ಸೊ ಇದು ಕಾಪಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಫ್ರೆಂಡ್ಸ್ ನಿಮಗೆ ಅವಾಗಲೇ ತೋರಿಸಿದ್ದಲ್ಲ, ನೀವು ಇಲ್ಲಿಂದ ಕೂಡ ಫ್ರೆಂಡ್ಸ್ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾರ ಇದು ಕಂಪ್ಲೀಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಇದು ಫುಲ್ ಎಷ್ಟು ಕೀವರ್ಡ್ಸ್ ಇದೆಲ್ಲ ಇದೆಲ್ಲ ಡೌನ್ಲೋಡ್ ಆಗುತ್ತೆ, ರೈಟ್? ಸೊ ಸಿಂಪ್ಲಿ ಫ್ರೆಂಡ್ಸ್ ನೀವು ಬಂದಿದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾರ ಇಲ್ಲಿ ನಾನು ಇದನ್ನು ಡೌನ್ಲೋಡ್ ಕೂಡ ಮಾಡ್ಬೋದು. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಎರಡು ಮೆಥಡ್ ಹೇಳಿದ್ದೀನಿ, ಒಂದು ಫ್ರೀ ಮೆಥಡ್ ಕೂಡ ಹೇಳಿದ್ದೀನಿ, ಹಾಗೂ ಒಂದು ಪೇಡ್ ಮೆಥಡ್ ಕೂಡ ಹೇಳಿದ್ದೀನಿ. ಎರಡು ಮೆಥಡ್ ಇಂದ ಹೇಗೆ ಕೀವರ್ಡ್ ಅನ್ನು ಸರ್ಚ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ನೀವು ಫ್ರೀ ಮೆಥಡ್ ಅನ್ನು ಯೂಸ್ ಮಾಡಬಹುದು, ಇಲ್ಲ ನಿಮಗೆ ಪೇಡ್ ನಿಮ್ಮ ಹತ್ರ ಅಮೌಂಟ್ ಇದ್ರೆ ಪೇಡ್ ಮೆಥಡ್ ಅನ್ನು ಯೂಸ್ ಮಾಡಬಹುದು. ಎರಡು ಅಷ್ಟೇ ಎಫೆಕ್ಟಿವ್ ಇದೆ ಫ್ರೆಂಡ್ಸ್. ಓಕೆ, ಸೊ ನೀವು ಅಷ್ಟು ಜಾಸ್ತಿ ಗಾಬರಿ ಆಗೋಕೆ ಹೋಗ್ಬಿಡಿ, ನಮ್ಮ ಕಡೆ ದುಡ್ಡಿಲ್ಲ, ನಾವು ಏನು ಮಾಡೋದು ಅಂತ. ಸೊ ಡೋಂಟ್ ವರಿ ಫ್ರೆಂಡ್ಸ್, ಫ್ರೀ ಮೆಥಡ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಬಿಲ್ಡಿಂಗ್ ಟಾಪಿಕ್ಸ್. ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಒಂದು ಕಂಟೆಂಟ್ ಅನ್ನು ಬಿಲ್ಡ್ ಮಾಡಬೇಕಾಗುತ್ತೆ, ಒಂದು ತುಂಬಾ ಚೆನ್ನಾಗಿ ಕಂಟೆಂಟ್ ಅನ್ನು ಬರಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನೀವು ಏನು ಮಾಡ್ತಾ ಇದ್ರಾ, ಒಂದು ಆರ್ಟಿಕಲ್ ಮೂಲಕ ಒಬ್ಬರಿಗೆ ಒಂದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಿದ್ರ. ಸೊ ಹಾಗಾಗಿ ಫ್ರೆಂಡ್ಸ್, ನಿಮ್ದು ಆರ್ಟಿಕಲ್ ಅಲ್ಲಿ ಒಂದು ಸ್ಟೋರಿ ಲೈನ್ ಇರಬೇಕಾಗುತ್ತೆ, ತುಂಬಾನೇ ಒಂದು ಅಟ್ರಾಕ್ಟಿವ್ ಒಂದು ಆರ್ಟಿಕಲ್ ಅನ್ನು ಬರಬೇಕಾಗುತ್ತೆ, ಅದರಲ್ಲಿ ಒಂದು ಜೀವ ಇರಬೇಕಾಗುತ್ತೆ. ಓಕೆ, ಆ ರೀತಿ ಫ್ರೆಂಡ್ಸ್ ನಿಮಗೆ ಒಂದು ಆರ್ಟಿಕಲ್ ಬರಬೇಕಾಗುತ್ತೆ. ಓಕೆ, ಸೊ ಯಾವಾಗ ನೀವು ಒಂದು ಆರ್ಟಿಕಲ್ ಬರೀತಿರಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ಫ್ರೆಂಡ್ಸ್ ನಿಮಗೆ ಅದರಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಯಾವಾಗ ಒಬ್ಬ ಯೂಸರು ಅಥವಾ ನಿಮಗೆ ಏನಾದರೂ ಡೌಟ್ ಇದ್ರೆ ಏನು ಆರ್ಟಿಕಲ್ ಓದಕ್ಕೆ ಬರ್ತಾರಲ್ಲ, ಅದು ಕಂಪ್ಲೀಟ್ ಡೀಟೇಲ್ಸ್ ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ನೀವು ಕಂಪ್ಲೀಟ್ ಡೀಟೇಲ್ಸ್ ಪ್ರೊವೈಡ್ ಮಾಡಿಲ್ಲ, ಅವ್ರಿಗೆ ಏನಾದರೂ ಡೌಟ್ ಇದ್ರೆ ಅವ್ರು ಏನು ಮಾಡ್ತಾರೆ, ಬೇರೆ ಆರ್ಟಿಕಲ್ ಓದಕ್ಕೆ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಫ್ರೆಂಡ್ಸ್ ನಮ್ಗೆ ಏನು ಮಾಡಬೇಕಾಗುತ್ತೆ, ಯಾವತ್ತು ಯಾವುದಾದ್ರೂ ಒಬ್ಬ ಯೂಸರ್ ಬಂದರು ಅಂತ ಅನ್ಕೊಳ್ಳಿ, ಅವರು ಓದುವಾಗ ಅವ್ರ ಮೈಂಡಲ್ಲಿ ಯಾವುದೇ ಡೌಟ್ ಉಳಿಬಾರ್ದು. ಓಕೆ, ಪ್ರತಿಯೊಂದು ಡೌಟನ್ನು ನಮಗೆ ಕ್ಲಿಯರ್ ಮಾಡಬೇಕಾಗುತ್ತೆ. ಆ ರೀತಿ ಫ್ರೆಂಡ್ಸ್ ನಿಮಗೆ ಒಂದು ಯೂಸರ್ ಫ್ರೆಂಡ್ಲಿ ಆರ್ಟಿಕಲ್ನ ಬರಿಬೇಕಾಗುತ್ತೆ. ಓಕೆ, ಅದು ಹೇಗೆ ಬರೆಯೋದು, ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಅದನ್ನು ಕೂಡ ನಿಮಗೆ ಹೇಳ್ತದೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನೆಕ್ಸ್ಟ್ ನಮ್ದು ಟೂಲ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇವಾಗ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಗೂಗಲಲ್ಲಿ ಬನ್ನಿ. ಗೂಗಲಲ್ಲಿ ಬಂದು ಸಿಂಪ್ಲಿ ಏನಂತ ಸರ್ಚ್ ಮಾಡಿ, ಸರ್ಚ್ ಫಾರ್ ಫ್ರೀ ಆರ್ಟಿಕಲ್ ಔಟ್ಲೈನ್ ಅಂತ ಸರ್ಚ್ ಮಾಡಿ. ಸೊ ನೋಡ್ತಾರ ನಿಮ್ಮ ಮುಂದೆ ಫಸ್ಟ್ ಇದು ಲಿಂಕ್ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ನಮ್ದು ಬ್ಲಾಗ್ದು ಔಟ್ಲೈನ್ ಅನ್ನು ಬರಿಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದು ಕೀವರ್ಡ್ ಅನ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾವು ಆಗಲೇ ಒಂದು ಕೀವರ್ಡ್ ಅನ್ನು ತಗೊಂಡಿದೆ, ಅದನ್ನ ಫ್ರೆಂಡ್ಸ್ ನಾನು ಮಾಡ್ತೀನಿ ಒಂದು ಕಡೆ ಪೇಸ್ಟ್ ಮಾಡ್ಕೋತಿದ್ದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾ ಇವಾಗ ಏನು ಮಾಡ್ತೀನಿ, ಗೂಗಲ್ ಡಾಕ್ಸ್ ಅನ್ನು ಓಪನ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾವು ಗೂಗಲ್ ಡಾಕ್ಸ್ ಅನ್ನು ಓಪನ್ ಮಾಡಿದ್ದೀನಿ. ಸಿಂಪ್ಲಿ ಫ್ರೆಂಡ್ಸ್ ಏನು ಮಾಡ್ತೀನಿ, ನಂದು ಕೀವರ್ಡ್ ಅನ್ನು ಪೇಸ್ಟ್ ಮಾಡ್ತಿದ್ದೀನಿ. ಔಟ್ ಟು ಲೂಸ್ ವೇಟ್ ಅಂತಿದೆ, ಇದು ಮಿಕ್ಕಿದ ಫ್ರೆಂಡ್ಸ್ ಇದೆಲ್ಲ ಡೀಟೇಲ್ ತೊಗೊಂಡಿದೆ. ಸೊ ಎಷ್ಟು ವ್ಯಾಲ್ಯೂಮ್ ಇದೆ ಏನಂತ ಎಲ್ಲ ತೊಗೊಂಡಿದೆ, ನಮಗೆ ಅದೆಲ್ಲ ಬೇಕಾಗಿಲ್ಲ, ನಾ ಸಿಂಪ್ಲಿ ಫ್ರೆಂಡ್ಸ್ ಅನ್ನ ಡಿಲೀಟ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಇವಾಗ ನಂದು ಕೀವರ್ಡ್ ಇದೆ. ಸಿಂಪ್ಲಿ ಫ್ರೆಂಡ್ಸ್ ಏನು ಮಾಡ್ತೀನಿ, ಈ ಕೀವರ್ಡ್ ಅನ್ನ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಆದ ನಂತರ ಇಲ್ಲಿ ಫ್ರೆಂಡ್ಸ್ ನಾವು ಇದರಲ್ಲಿ ಬರೋಣ. ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ನಾನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಪೇಸ್ಟ್ ಮಾಡಿದ ಆದ ನಂತರ ಫ್ರೆಂಡ್ಸ್ ಸಿಂಪ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಜನರೇಟ್ ಔಟ್ಲೈನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನಮಗೆ ಒಂದು ಔಟ್ಲೈನ್ ಅನ್ನು ಕೊಟ್ಟಿದೆ, ನಮ್ಮ ಬ್ಲಾಗ್ದೊಂದು ಔಟ್ಲೈನ್ ಇದೆ ಫ್ರೆಂಡ್ಸ್. ಓಕೆ, ಇದನ್ನೇ ಫಾಲೋ ಮಾಡಿಕೊಂಡು ನಾವು ಒಂದು ಆರ್ಟಿಕಲ್ ಅನ್ನು ಬರೆಯೋಣ. ಸೊ ಮೊದಲಿಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಟ್ಯಾಕ್ಸ್ ಜೊತೆ ಕೂಡ ಇಲ್ಲಿ
ಇಲ್ಲಿ ಫ್ರೆಂಡ್ಸ್ ನಾನು ಎಂತ ತಗೋತೀನಿ, ಸೇಮ್ ಹೆಡ್ಡಿಂಗ್ ಅನ್ನು ಕೊಡ್ತಾ ಇದ್ದೀನಿ, ನಾನು ಹೆಡ್ಡಿಂಗ್ ಅನ್ನು ಚೇಂಜ್ ಮಾಡ್ತಿಲ್ಲ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇನ್ನೂ ಅಟ್ರಾಕ್ಟಿವ್ ಆಗಿಂತ ಹೆಡ್ಡಿಂಗ್ ಇಲ್ಲಿ ಏನಾದರೂ ಸಿಕ್ಕರೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಮದು ಮೇನ್ ಹೆಡ್ಡಿಂಗ್ ಏನಿದೆ ಇದೇ ಇರುತ್ತೆ, ಹೌ ಟು ಲೂಸ್ ವೇಟ್ ಫಾಸ್ಟ್ ಇದೆಲ್ಲ, ಇದೇ ನಮ್ಮ ಮೇನ್ ಹೆಡ್ಡಿಂಗ್ ಇರುತ್ತೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾವು ಒಂದು ಸಬ್ ಹೆಡ್ಡಿಂಗ್ ಅನ್ನು ಸೆಲೆಕ್ಟ್ ಮಾಡೋಣ. ಲೈಕ್ ನೋಡಿ ಫ್ರೆಂಡ್ಸ್, ಇವಾಗ ನಾನು ಏನು ಮಾಡ್ತೀನಿ, ಸಿಂಪ್ಲಿ ಫ್ರೆಂಡ್ಸ್ ಇದು ಸೆಕೆಂಡ್ ನಾನು ಇಲ್ಲಿಂದ ಕಾಪಿ ಮಾಡ್ಕೊತೀನಿ. ಓಕೆ, ಸೊ ಇದನ್ನು ಫ್ರೆಂಡ್ಸ್ ಇಲ್ಲಿಂದ ಸಿಂಪ್ಲಿ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿ ಇಲ್ಲಿ ಫ್ರೆಂಡ್ಸ್ ಅನ್ನು ಡಾಕ್ಸ್ ಅಲ್ಲಿ ಬಂದು ಇದನ್ನು ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಇದು ಫ್ರೆಂಡ್ಸ್ ಇವಾಗ ನಮ್ಮದು ಸಬ್ ಹೆಡ್ಡಿಂಗ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸಬ್ ಹೆಡ್ಡಿಂಗ್ ಅನ್ನು ನಾವು ಸೆಲೆಕ್ಟ್ ಮಾಡೋಣ. ಫೈನಲ್ ಟೇಕ್ ವೈ ಬೇಕಾಗಿಲ್ಲ, ಕ್ಯಾಲ್ರಿ ಬ್ಯಾಲೆನ್ಸ್ ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾವು ಕ್ಯಾಲ್ರಿ ಬ್ಯಾಲೆನ್ಸ್ ಬಗ್ಗೆನೂ ಡೀಟೇಲ್ ಆಗಿ ಬರಿಬೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾವು ಇದನ್ನು ಕೂಡ ಕಾಪಿ ಮಾಡ್ಕೊತಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನೀವು ಎಷ್ಟು ಡೀಟೇಲ್ ಆಗಿ ಆರ್ಟಿಕಲ್ ಬರೀತಿರಲ್ಲ ಅಷ್ಟು ಫ್ರೆಂಡ್ಸ್ ನಿಮಗೆ ಬೆನಿಫಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಫುಡ್ ಟೇಕ್ ಪ್ರೊಬಯೋಟಿಕ್ ಅಂತಿದೆ, ಇದು ನಮಗೆ ಬೇಕಾಗಿಲ್ಲ. ಈಟ್ ಮೋರ್ ಫೈಬರ್ ಅಂತಿದೆ. ಓಕೆ, ಸೊ ಇದನ್ನು ಫ್ರೆಂಡ್ಸ್ ನಾವು ಸೆಲೆಕ್ಟ್ ಮಾಡೋಣ. ಇದನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇದನ್ನು ಅದೊಂದು ನಾನು ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಬರೋಣ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಇದನ್ನು ಕೂಡ ಇಲ್ಲಿಂದ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಸಿಂಪ್ಲಿ ಇದನ್ನು ಕಾಪಿ ಮಾಡೋಣ. ಕಾಪಿ ಮಾಡೋದ ನಂತರ ಇಲ್ಲಿ ನಾನು ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಕೆಲವೊಂದಿಷ್ಟು ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ನಿಮಗೂ ಕೂಡ ಫ್ರೆಂಡ್ಸ್ ಈ ರೀತಿ ಟಾಪಿಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಒಂದು ಒಳ್ಳೆ ಔಟ್ಲೈನ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಇಲ್ಲಿ ಆಪ್ಷನ್ಸ್ ಇದೆ ಅಂತ. ಇದರಲ್ಲಿ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಏನಾದರೂ ಆಪ್ಷನ್ಸ್ ಬೇಕು ಅಂದ್ರೆ ನೀವು ಸೆಲೆಕ್ಟ್ ಮಾಡಬಹುದು. ಓಕೆ, ಸೊ ಜಸ್ಟ್ ನಿಮಗೆ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇರೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ನೋಡ್ತಾ ಇರೋ ಫ್ರೆಂಡ್ಸ್, ಇವಾಗ ನಮ್ಮ ಬ್ಲಾಗ್ದೊಂದು ಔಟ್ಲೈನ್ ರೆಡಿ ಆಗಿದೆ. ಸೊ ಇದ್ರ ಬೇಸಿಸ್ ಮೇಲೆ ಫ್ರೆಂಡ್ಸ್ ಇವಾಗ ನಮಗೆ ಒಂದು ಅಟ್ರಾಕ್ಟಿವ್ ಆಗಿರುವಂತಹ ಯೂಸರ್ ಫ್ರೆಂಡ್ಲಿ ಆಗಿರುವಂತಹ ಆರ್ಟಿಕಲ್ನ ಬರಿಬೇಕಾಗುತ್ತೆ. ಅದು ಹೇಗೆ ನೀವು ಒಂದು ಎಐ ಟೂಲ್ ಮುಖಾಂತರ ಬರೆಯೋದು ಅಂತ ಹೇಳ್ತೀನಿ. ಫ್ರೀ ಇಲ್ಲದೆ ಫ್ರೆಂಡ್ಸ್ ನಿಮಗೆ ಯಾವ್ದು ರೀತಿ ಇಂಗ್ಲೀಷ್ ಬರದೇ ಇದ್ರೂ ಕೂಡ ವರಿ ಮಾಡೋಕೆ ಹೋಗ್ಬಿಡಿ, ಹೇಗೆ ಬರೀತಾರೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ತುಂಬಾ ಸಿಂಪಲ್ ಇದೆ, ಜಸ್ಟ್ ಒಂದು ಕ್ಲಿಕ್ ಇಂದ ಫ್ರೆಂಡ್ಸ್ ನಿಮ್ದೆಲ್ಲ ಆರ್ಟಿಕಲ್ ನಿಮಗೆ ಬರೆದು ಕೊಡುತ್ತೆ. ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಮಾತು, ನೀವೇನಿದಿಲ್ಲ ಇಲ್ಲಿ ಯುನೈಟೆಡ್ ಸ್ಟೇಟ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಯುನೈಟೆಡ್ ಸ್ಟೇಟ್ ಜನರಿಗೆ ಟಾರ್ಗೆಟ್ ಮಾಡೋದಿದೆ. ಓಕೆ, ಸೊ ಹಾಗಾಗಿ ಫ್ರೆಂಡ್ಸ್ ನಲ್ಲಿ ಯುನೈಟೆಡ್ ಸ್ಟೇಟ್ ಅಂತ ಇಟ್ಕೋತೀನಿ. ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಯುನೈಟೆಡ್ ಸ್ಟೇಟ್ ಅಲ್ಲಿ ಯಾವ ರೀತಿ ಬ್ಲಾಗ್ ಇರುತ್ತೆ, ಜನ ಯಾವ ರೀತಿ ಆರ್ಟಿಕಲ್ ಮೇಲೆ ಇಂಟ್ರೆಸ್ಟ್ ಇದ್ದಾರೆ ಅಂತ ನಿಮಗೆ ಇದು ಸಜೆಷನ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ನೀವು ಯುನೈಟೆಡ್ ಸ್ಟೇಟ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಫ್ರೆಂಡ್ಸ್ ಆರ್ಟಿಕಲ್ ಬರೋಕ್ಕೋಸ್ಕರ ನಿಮಗೆ ನಾನು ಒಂದು ಫ್ರೀ ಎಐ ಟೂಲ್ ಹೇಳ್ತಾ ಇದ್ದೀನಿ. ಅದರ ಹೆಸರು ಬಂದುಬಿಟ್ಟು ಚಾಟ್ ಜಿ ಪಿ ಟಿ ಅಂತ. ಸಿಂಪ್ಲಿ ಫ್ರೆಂಡ್ಸ್ ನೀವು ಮಾಡಿ ಗೂಗಲ್ ಬನ್ನಿ, ಗೂಗಲ್ ಬಂದು ಚಾಟ್ ಜಿ ಪಿ ಟಿ ಅಂತ ಸರ್ಚ್ ಮಾಡಿದಾಗ ಸೊ ನೋಡ್ತಾರೆ ನಿಮ್ಮ ಮುಂದೆ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ, ಓಪನ್ ಎಐ ಡಾಟ್ ಕಾಮ್ ಅಂತ. ಸಿಂಪ್ಲಿ ಫ್ರೆಂಡ್ಸ್ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನೋಡ್ತಾರೆ ಮೇಲ್ಗಡೆ ನಿಮ್ಮಿಂದ ಆಪ್ಷನ್ ಹುಡುಕ್ ಸಿಗುತ್ತೆ ಟ್ರೈ ಅಂತ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಲ್ಲಿಂದ ನಮಗೆ ಏನು ಮಾಡಬೇಕಾಗುತ್ತೆ, ಸೈನ್ ಅಪ್ ಆಗಬೇಕಾಗುತ್ತೆ. ಸಿಂಪ್ಲಿ ಫ್ರೆಂಡ್ಸ್ ನಲ್ಲಿ ಬಂದು ಸೈನ್ ಅಪ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ನಿಮ್ದು ಇಮೇಲ್ ಐಡಿ ಕೊಡಬಹುದು, ಇಲ್ಲಾಂದ್ರೆ ನೀವು ಸಿಂಪ್ಲಿ ಏನು ಮಾಡಬಹುದು, ಕಂಟಿನ್ಯೂ ವಿತ್ ಗೂಗಲ್ ಅಂತಿಲ್ಲ, ನಾನು ಈ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮ್ದು ಇಮೇಲ್ ಐಡಿನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ನಿಮ್ದು ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಮಾಡೋಣ ಆರ್ಟಿಕಲ್ ಅನ್ನು ಬರೋಕೆ ಶುರು ಮಾಡೋಣ. ಆರ್ಟಿಕಲ್ ಅನ್ನು ಹೇಗೆ ಬರೆಯೋದು ಅಂತ ಹೇಳ್ತೀನಿ. ಸೊ ಇವಾಗ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡ್ತಿದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ನಮ್ದು ಮೇನ್ ಕೀವರ್ಡ್ ಇದೆ, ನಾನು ಇದನ್ನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಆದ ನಂತರ ಇಲ್ಲಿ ಫ್ರೆಂಡ್ಸ್ ನಾನು ಅಂತ ಇದ್ದೀನಿ ಇದನ್ನು ಪೇಸ್ಟ್ ಮಾಡೋಣ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಅಂತ ಬರ್ತೀನಿ ರೈಟ್ ಇಂಟ್ರೊಡಕ್ಷನ್ ಅಬೌಟ್ ಹೌ ಟು ಲೂಸ್ ವೇಟ್ ಫಾಸ್ಟ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಯಾಕಂದ್ರೆ ಮೊದಲಿಗೆ ಫ್ರೆಂಡ್ಸ್ ನಿಮಗೆ ಇಂಟ್ರೊಡಕ್ಷನ್ ಬೇಕಾಗುತ್ತೆ, ರೈಟ್? ಸೊ ಇಲ್ಲಿ ಇಷ್ಟು ಬರ್ದಾದ ನಂತರ ಫ್ರೆಂಡ್ಸ್ ಸಿಂಪ್ಲಿ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ನೋಡ್ತಾರೆ ಒಂದು ಎರೋ ಮಾರ್ಕ್ ಇರುತ್ತೆ ನೋಡಿ, ಇದ್ರ ಮೇಲೆ ಬಂದು ಟಿಕ್ ಮಾಡಿ. ಓಕೆ, ಸೊ ನೋಡ್ತಾ ಇದ್ರೆ ಫ್ರೆಂಡ್ಸ್ ಇವಾಗ ನಮಗೆ ಇಂಟ್ರೊಡಕ್ಷನ್ ಬರೆದು ಕೊಡ್ತದೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದು ಎಲ್ಲ ಫ್ರೆಂಡ್ಸ್ ಆಟೋಮೆಟಿಕ್ಕಾಗಿ ಮಾಡಿಕೊಡುತ್ತೆ, ನೀವು ಏನು ಕ್ವಶನ್ ಕೇಳ್ತಿರಲ್ಲ ಅದಕ್ಕೆ ಫ್ರೆಂಡ್ಸ್ ಇದು ಆನ್ಸರ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗಿನ ಟೈಮಲ್ಲಿ ಫ್ರೆಂಡ್ಸ್ ಇದು ಸದ್ಯಕ್ಕೆ ಫ್ರೀ ಇದೆ, ಬಟ್ ಇವರು ಫ್ರೆಂಡ್ಸ್ ಮೆನ್ಷನ್ ಮಾಡಿದರೆ ಮುಂದೆ ಫ್ಯೂಚರಲ್ಲಿ ಏನಿಲ್ಲ, ಇದು ಫ್ರೆಂಡ್ಸ್ ಪೇಡ್ ಆಗೋದಿದೆ. ಓಕೆ, ಸೊ ಬಟ್ ಇವಾಗ ಫ್ರೆಂಡ್ಸ್ ಇದು ಒಂದು ಟ್ರಯಲ್ ವರ್ಷನ್ ಅಲ್ಲಿದೆ. ಸೊ ಹಾಗಾಗಿ ಇವಾಗ ಇದು ಫ್ರೀಯಲ್ಲಿದೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನಮಗೆ ಇದು ಇಷ್ಟು ಇಂಟ್ರೊಡಕ್ಷನ್ ಅನ್ನು ಬರೆದು ಕೊಟ್ಟಿದೆ. ನೀವು ಇದ್ರದ್ದು ಬರೆದಿರೋ ಕ್ವಾಲಿಟಿ ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ, ಎಷ್ಟೊಂದು ಯೂಸರ್ ಫ್ರೆಂಡ್ಲಿ ಇದೆ ಅಂತ. ಓಕೆ, ಸೊ ನೀವು ಓದ್ಬೋದು ಲೂಸ್ ವೇಟ್ ಕ್ಯಾನ್ ಬಿ ಅ ಚಾಲೆಂಜಿಂಗ್ ಟಾಸ್ಕ್, ಬಟ್ ವಿತ್ ಮೈಂಡ್ ಸೆಟ್ ಅಂಡ್ ಅಪ್ರೋಚ್ ಇಟ್ ಈಸ್ ಪಾಸಿಬಲ್ ಟು ಅಚೀವ್ ಯುವರ್ ಗೋಲ್ಸ್ ಕ್ವಿಕ್ಲಿ ಅಂಡ್ ಎಫೆಕ್ಟಿವ್ಲಿ. ವೆದರ್ ಯು ವಾಂಟ್ ಟು ಶೇಡ್ ಅ ಫ್ಯೂ ಪೌಂಡ್ಸ್ ಆರ್ ಮೇಕ್ ಅ ಸಿಗ್ನಿಫಿಕೆಂಟ್ ಚೇಂಜ್ ಟು ಯುವರ್ ಬಾಡಿ, ದೇರ್ ಆರ್ ಸೆವರಲ್ ಸ್ಟ್ರಾಟಜೀಸ್ ದಟ್ ಕ್ಯಾನ್ ಯೂಸ್ ಟು ಲೂಸ್ ವೇಟ್ ಫಾಸ್ಟ್ ಅಂತಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ನಿಮಗೆ ಬರೆದು ಕೊಟ್ಟಿದೆ ಅಂತ. ಸೊ ಇದನ್ನು ಫ್ರೆಂಡ್ಸ್ ನೀವು ಏನಾದರೂ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ಯೂಸರ್ಗೂ ಇಷ್ಟ ಆಗುತ್ತೆ, ಹಾಗೂ ನಿಮಗೆ ಇಲ್ಲಿ ಸೇಲ್ ಕೂಡ ಬರುತ್ತೆ. ಓಕೆ, ಸೊ ನಿಮ್ಗೆ
ಓಕೆ ಸೊ ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇನ್ನು ನಮ್ಮದು ಮೂರು ಸಬ್ಮಿಟಿಂಗ್ ಇದೆ, ನಾನು ಇದನ್ನು ಇವಾಗ ಕವರ್ ಮಾಡ್ತಿಲ್ಲ. ಸೊ ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಅನ್ನು ಬರಿಬೇಕಾಗುತ್ತೆ. ಓಕೆ ರೈಟ್ ಕನ್ಕ್ಲೂಷನ್, ಸೊ ಇಲ್ಲಿ ನೋಡ್ತಾರೆ ರೈಟ್ ಕನ್ಕ್ಲೂಷನ್ ಅಬೌಟ್ ದಿಸ್ ಆರ್ಟಿಕಲ್ ಅಂತ ಬರಿತಿದ್ದೀನಿ. ಓಕೆ ಸಿಂಪಲ್, ಇಷ್ಟ ಆದಂತ ಫ್ರೆಂಡ್ಸ್ ಏನು ಮಾಡಿ ಇಲ್ಲಿ ಮತ್ತೆ ರೋ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಫ್ರೆಂಡ್ಸ್ ನಮಗೆ ಒಂದು ಕನ್ಕ್ಲೂಷನ್ ಬರೆದು ಕೊಡುತ್ತೆ. ನೋಡಿದಾರ ಫ್ರೆಂಡ್ಸ್ ಇದು ಎಷ್ಟು ಒಳ್ಳೆ ಒಂದು ಕನ್ಕ್ಲೂಷನ್ ನಮಗೆ ಬರೆದು ಕೊಡ್ತಿದೆ ಅಂತ. ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಒಂದು ಕನ್ಕ್ಲೂಷನ್ ಕಂಪ್ಲೀಟ್ ಇದೆ. ಸಿಂಪ್ಲಿ ಫ್ರೆಂಡ್ಸ್ ಇದನ್ನು ಕಾಪಿ ಮಾಡೋಣ. ಕಾಪಿ ಮಾಡಿದ ನಂತರ ಇಲ್ಲಿ ತಂದಿದ್ದೀನಿ, ಪೇಸ್ಟ್ ಮಾಡೋಣ. ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಿಮ್ದೊಂದು ಯೂಸರ್ ಫ್ರೆಂಡ್ಲಿ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಬ್ಲಾಗ್ ಪೋಸ್ಟ್ ರೆಡಿ ಆಗಿದೆ, ಒಂದು ಆರ್ಟಿಕಲ್ ರೆಡಿ ಆಗಿದೆ. ಓಕೆ ಸೊ ಇವಾಗ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮ್ಗೆ ಹೇಳ್ತಿದ್ದೀನಿ ಈ ಕಂಟೆಂಟ್ ಅನ್ನು ನಾವು ಎಲ್ಲಿ ಪಬ್ಲಿಷ್ ಮಾಡೋದು ಅಂತ. ಇದಕ್ಕೋಸ್ಕರ ಫ್ರೆಂಡ್ಸ್ ನಾವು ಯೂಸ್ ಮಾಡ್ತಿದ್ದೀವಿ medium.com ಅಂತ. ಸಿಂಪ್ಲಿ ಗೂಗಲ್ ಬಂದು medium.com ಅಂತ ಸರ್ಚ್ ಮಾಡಿ ನಿಮ್ಮ ಮುಂದೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದೇ ಪರ್ಟಿಕ್ಯುಲರ್ ವೆಬ್ಸೈಟ್ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದರಲ್ಲಿ ಏನಿದಿಲ್ಲ ಫ್ರೆಂಡ್ಸ್, ಯೂಸರ್ಸ್ ಯಾರಿದಾರಲ್ಲ ಯುನೈಟೆಡ್ ಸ್ಟೇಟ್ ಅವ್ರ ಜನ ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ಫ್ರೆಂಡ್ಸ್ ನಿಮ್ಗೆ ಸೇಲ್ಸ್ ಸಿಗೋ ಚಾನ್ಸಸ್ ತುಂಬಾ ಇದೆ. ಇವಾಗ ಇದರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ, ನೀವು ಟ್ರಾಫಿಕ್ ನೋಡಿ ಗಾಬರಿ ಆಗ್ತೀರಾ. ಸೊ ನೋಡಿದಾರ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೀವು ಬಂದು ನೋಡಿದ್ರೆ ಇದರ ಮಂತ್ಲಿ ವಿಸಿಟರ್ಸ್ ನೋಡಿ ಫ್ರೆಂಡ್ಸ್ ಎಷ್ಟಿದ್ದಾರೆ, 142 million ಟ್ರಾಫಿಕ್ ಇದೆ ಫ್ರೆಂಡ್ಸ್. ನೀವು ಯೋಚನೆ ಮಾಡಿ ಫ್ರೆಂಡ್ಸ್, ಮಿಲಿಯನ್ ಜನರಲ್ಲಿ ಒಂದು 5 ಜನ ಸೇಲ್ಸ್ ನಿಮಗೆ ತಂದು ಕೊಡೋದಿಲ್ವಾ? ಈಸಿಲಿ ಒಂದು 5 ಸೇಲ್ ನಿಮಗೆ ಸಿಕ್ಕೇ ಸಿಗುತ್ತೆ, ಅಷ್ಟೊಂದು ಇದರಲ್ಲಿ ಟ್ರಾಫಿಕ್ ಇದೆ. ಓಕೆ ಹಾಗೂ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾರ ಹೈಯೆಸ್ಟ್ ಎಲ್ಲಿಂದ ಇದ್ದಾರೆ ಫ್ರೆಂಡ್ಸ್, ಯುನೈಟೆಡ್ ಸ್ಟೇಟ್ ಇಂದ ಇದ್ದಾರೆ. ಓಕೆ 25% ಯುನೈಟೆಡ್ ಸ್ಟೇಟ್ ಇಂದ ಇದ್ದಾರೆ. ಓಕೆ ಸೊ ಯೋಚನೆ ಮಾಡಿ ಫ್ರೆಂಡ್ಸ್, ಮಿಲಿಯನ್ ಫ್ರೆಂಡ್ಸ್ ಇಲ್ಲಿ 142 million ಅಲ್ಲಿ 25% ನೀವೇ ಕೌಂಟ್ ಮಾಡಿ ನೋಡಿ ಎಷ್ಟು ಆಗುತ್ತೆ ಅಂತ. ಎಷ್ಟೊಂದು ಜನ ಈ ವೆಬ್ಸೈಟ್ ಅಲ್ಲಿ ವಿಸಿಟ್ ಆಗ್ತಾರೆ, ಎಷ್ಟೊಂದು ನಿಮ್ಗೆ ಇಲ್ಲಿ ಅರ್ನಿಂಗ್ ಪೊಟೆನ್ಶಿಯಲ್ ಇದೆ ಅಂತ ನೀವು ಜಸ್ಟ್ ಯೋಚನೆ ಮಾಡಬಹುದು. ಓಕೆ ಸೊ ಇವಾಗ ಫ್ರೆಂಡ್ಸ್ ಇದರಲ್ಲಿ ಹೇಗೆ ವರ್ಕ್ ಮಾಡೋದು, ಮೊದಲಿಗೆ ನಿಮಗೆ ಇದರಲ್ಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಫ್ರೀ ಅಲ್ಲಿದೆ, ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ನಾನು ಮಾಡ್ತೀನಿ ಸೈನ್ ಇನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಂದು ಇಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಂದು ಯೂಸರ್ ನೇಮ್ ಅನ್ನು ಚೇಂಜ್ ಮಾಡಿ ಸಿಂಪ್ಲಿ ನಿತಿನ್ ಅಂತ ಕೊಡ್ತಿದ್ದೀನಿ. ಓಕೆ Nitin12 ಅಂತ ಕೊಡ್ತಿದ್ದೀನಿ. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್ ನೋಡ್ತಾರೆ ಇವಾಗ ನಿಮಗೆ ಯಾವ ಟಾಪಿಕ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಒಂದು 2-3 ಟಾಪಿಕ್ಸನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಮಾರ್ಕೆಟಿಂಗ್ ಆಗಿರ್ಬೋದು, ಎಜುಕೇಷನ್ ಇದೆ. ಓಕೆ ನೆಕ್ಸ್ಟ್ ಇಲ್ಲಿ ರೈಟಿಂಗ್ ಆಗಿರ್ಬೋದು. ಸೊ ಇದನ್ನು ನಾನು ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿ ಸಿಂಪ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿಗೆ ನಿಮ್ದು ಫ್ರೀ ಅಕೌಂಟ್ ಕ್ರಿಯೇಟ್ ಆಗಿದೆ. ಓಕೆ ಸೊ ಇವಾಗ ಫ್ರೆಂಡ್ಸ್ medium.com ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಜನ ಫ್ರೆಂಡ್ಸ್ ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದರಲ್ಲಿ ಜನ ಬಂದು ತಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡ್ತಾರೆ. ನಾನು ನಿಮ್ಗೆ ಏನು ಹೇಳಿದಿನಲ್ಲ ಇವಾಗ ಅಫ್ಲೇಟ್ ಮಾರ್ಕೆಟಿಂಗ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ, ಹಾಗೂ ಫ್ರೆಂಡ್ಸ್ ಇಲ್ಲಿಂದ ಟ್ರಾಫಿಕ್ ಅನ್ನು ಜನರೇಟ್ ಮಾಡೋಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ. ಓಕೆ ಇದ್ರ ಬಗ್ಗೆ ಫ್ರೆಂಡ್ಸ್ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ತೊಗೊಂಡು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದ್ರ ಬಗ್ಗೆ ವರಿ ಮಾಡೋಕೆ ಹೋಗ್ಬಿಡಿ. ಜಸ್ಟ್ ಫ್ರೆಂಡ್ಸ್ ಇವಾಗ ನಾವು ಇದನ್ನು ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ, ನಮಗೆ ಯಾವ ರೀತಿ ಇದು ಯೂಸ್ಫುಲ್ ಇದೆ ಅಂತ ನೋಡೋಣ. ಓಕೆ ಸೊ ಅದು ಮೇನ್ ಮ್ಯಾಟರ್ ಆಗೋದು ಇವಾಗಿನ ಟೈಮಲ್ಲಿ. ಓಕೆ ನಾನು ಎಲ್ಲ ಡೀಟೇಲ್ ಹೇಳ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ. ಐ ತಿಂಕ್ ಆಲ್ರೆಡಿ ಫ್ರೆಂಡ್ಸ್ ಇದು 30 ನಿಮಿಷದ ವಿಡಿಯೋ ಆಗಿದೆ ಅಂತ ಅನಿಸ್ತಿದೆ. ಓಕೆ ಸೊ ಬನ್ನಿ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಅನ್ನು ತೋರಿಸ್ತೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ನಾನು ಮಾಡ್ತೀನಿ ಸರ್ಚ್ ಮೇಲೆ ಬರ್ತಾ ಇದ್ದೀನಿ. ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮೇಲ್ಗಡೆ ನಾನು ಅಂತ ಸರ್ಚ್ ಮಾಡಿದ್ದೀನಿ ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ನೋಡ್ತಾ ನಮ್ಮ ಮುಂದೆ ರಿಸಲ್ಟ್ ಬಂದಿದೆ. ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವ್ರದ್ದು ಫಸ್ಟ್ ಒಂದು ನೋಡ್ತಾ ಇದ್ದಾರೆ ನತಾಶಾ ಅಂತ ಇದ್ದಾರೆ, ಇವ್ರದ್ದು ನಾನು ಬ್ಲಾಗ್ ಇದೆ. ಸೊ ಇದನ್ನು ನಾನು ಓಪನ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವರೊಂದು ಬ್ಲಾಗ್ ಬರೆದಿದ್ದಾರೆ, ಹಾಗೂ ಫ್ರೆಂಡ್ಸ್ ಇವರಿಗೆ ಫಾಲೋವರ್ಸ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎಷ್ಟಿದೆ 10,000 ಜನ ಫಾಲೋವರ್ಸ್ ಇದ್ದಾರೆ. ಓಕೆ ಸೊ ಇದರಿಂದ ಫ್ರೆಂಡ್ಸ್ ನಿಮ್ಗೆ ಏನು ಅರ್ಥ ಆಗುತ್ತೆ, ಇಲ್ಲಿ ಫ್ರೆಂಡ್ಸ್ ಜನ ಕೆಲಸ ಮಾಡ್ತಿದ್ದಾರೆ. ಎದಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಂದರೆ ಇದರಿಂದ ಫ್ರೆಂಡ್ಸ್ ಇವರಿಗೆ ಪ್ರಾಫಿಟ್ ಆಗ್ತಿದೆ, ಇದರಿಂದ ಫ್ರೆಂಡ್ಸ್ ಇವರಿಗೆ ಅರ್ನಿಂಗ್ ಆಗ್ತಿದೆ. ಸೊ ಸುಮ್ಮನೆ ಬಂದು ಟೈಮ್ ಪಾಸ್ಗೋಸ್ಕರ ಫ್ರೆಂಡ್ಸ್ ಇಲ್ಲಿ ಇವರು ಆರ್ಟಿಕಲ್ ಅನ್ನು ಬರೀತಲ್ಲ, ಇಲ್ಲಿಂದ ಫ್ರೆಂಡ್ಸ್ ಇವರಿಗೆ ಅರ್ನಿಂಗ್ ಆಗ್ತಿದೆ. ಸೊ ನೋಡ್ತಾ ಇರ್ಬೋದು ಇವರ ಆರ್ಟಿಕಲ್ ಅಲ್ಲಿ ಫ್ರೆಂಡ್ಸ್ ನೀವು ಕೆಳಗಡೆ ಬಂದು ಸ್ಕ್ರೋಲ್ ಮಾಡಿದ್ರೆ ಐ ಆಮ್ ಶೋರ್ ಫ್ರೆಂಡ್ಸ್ ಡೆಫಿನೆಟ್ಲಿ ಇವರು ಅಫ್ಲೇಟ್ ಮಾರ್ಕೆಟಿಂಗ್ ಅನ್ನು ಮಾಡ್ತಾ ಇರ್ಬೋದು ಅಥವಾ ಅವ್ರ ವೆಬ್ಸೈಟ್ಗೆ ಇವರು ಟ್ರಾಫಿಕ್ ಅನ್ನು ಸೆಂಡ್ ಮಾಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಇವರು ಫ್ರೆಂಡ್ಸ್ ಇಲ್ಲೊಂದು ಅಫ್ಲೇಟ್ ಮಾರ್ಕೆಟಿಂಗ್ ಅನ್ನು ಮಾಡ್ತಾರೆ. ಸೊ ನೋಡ್ತಾರೆ ಇವರು ಲಿಂಕ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ ಸೊ ಹಾಗೆ ನೀವು ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದೆಲ್ಲ ಲಿಂಕ್ಸ್ ಇದೆ. ಓಕೆ ಸೊ ನೋಡ್ತಾರ ಅಫ್ಲೇಟ್ ಲಿಂಕ್ ಅಂತ ನಿಮಗೆ ತೋರಿಸ್ತಾ ಇರ್ಬೋದು. ಇಲ್ಲಿ ನೋಡ್ತಾರ ಇದೊಂದು ಲಿಂಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾರ ಇದು ಇವ್ರದ್ದು ವೆಬ್ಸೈಟ್ ಲಿಂಕ್ ಇದೆ. ಓಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವರು ಎಷ್ಟೊಂದು ಲಿಂಕ್ ಅನ್ನು ಮೆನ್ಷನ್ ಮಾಡಿದರೆ, ಇದರಲ್ಲಿ ಫ್ರೆಂಡ್ಸ್ ಹಿಂದೆ ಕೆಲವೊಂದಿಷ್ಟು ಲಿಂಕ್ ಏನಿಲ್ಲ ಇವ್ರದ್ದು ವೆಬ್ಸೈಟ್ಗೆ ರೀಡೈರೆಕ್ಟ್ ಮಾಡ್ತಿದ್ದಾರೆ, ಹಾಗೂ ಕೆಲವೊಂದಿಷ್ಟು ಲಿಂಕ್ ಅಲ್ಲಿ ಫ್ರೆಂಡ್ಸ್ ಇವರು ಅಫ್ಲೇಟ್ ಮಾರ್ಕೆಟಿಂಗ್ ಅನ್ನು ಮಾಡ್ತಿದ್ದಾರೆ. ಓಕೆ ಸೊ ಈ ರೀತಿ ಫ್ರೆಂಡ್ಸ್ ಇಲ್ಲಿ ಇವರು ತುಂಬಾ ಒಳ್ಳೆ ಟ್ರಾಫಿಕ್ ಅನ್ನು ಜನರೇಟ್ ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಗೊತ್ತಾ ಫ್ರೆಂಡ್ಸ್, ಇನ್ medium.com ಯೂಸ್ ಮಾಡೋದು ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಗೂಗಲ್ ಇಂದ ಟ್ರಾಫಿಕ್ ಅವಶ್ಯಕತೆ ಇಲ್ಲ. ಓಕೆ ಯಾಕಂದ್ರೆ
ಓಕೆ ಸೊ ಯುವಾಗ ಫ್ರೆಂಡ್ಸ್ ನಿಮಗೆ ಗೊತ್ತಿತ್ತು ಯುವಾಗ ಫ್ರೆಂಡ್ಸ್ ಇಲ್ಲಿ ಬ್ಲಾಗ್ನ ಹೇಗೆ ಬರೆಯೋದು ಅಂತ ಹೇಳ್ತೀನಿ ಸೊ ನೋಡ್ತಿರ್ಬೋದು ನಿಮ್ಮ ಸೈಡಲ್ಲಿ ಒಂದು ಆಪ್ಷನ್ ನೋಡೋಕೆ ಸಿಗ್ತದೆ ಸಿಂಪ್ಲಿ ರೈಟ್ ಅಂತ ಸೊ ನೀವೇನು ಮಾಡಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇವಾಗ ನಿಮ್ಗೆ ಮಾಡಬೇಕಾಗುತ್ತೆ ಇದರಲ್ಲಿ ಬ್ಲಾಗ್ನ ಬರಿಬೇಕಾಗುತ್ತೆ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮ್ದು ಬ್ಲಾಗ್ನ ಬರಿಬೇಕಾಗುತ್ತೆ ಆಲ್ರೆಡಿ ಫ್ರೆಂಡ್ಸ್ ಇವಾಗ ನಮ್ದು ಬ್ಲಾಗ್ ರೆಡಿ ಇದೆ ಸಿಂಪ್ಲಿ ಫ್ರೆಂಡ್ಸ್ ನಾನು ಮಾಡ್ತೀನಿ ಇದನ್ನು ಎಷ್ಟು ಕಾಪಿ ಮಾಡ್ಕೋತೀನಿ ಇದನ್ನು ಕಾಪಿ ಮಾಡೋಣ ನಮ್ದು ಮೇನ್ ಟಾಪಿಕ್ ಇದೆ ಇದನ್ನು ಫ್ರೆಂಡ್ಸ್ ಇಲ್ಲಿ ಟೈಟಲಲ್ಲಿ ನಾನು ಇದನ್ನು ಪೇಸ್ಟ್ ಮಾಡ್ತೀನಿ ಓಕೆ ಸೊ ಇದು ಫ್ರೆಂಡ್ಸ್ ಒಂದು ಮೇನ್ ಟೈಟಲ್ ಇರೋದು ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಮಾಡಬೇಕಾಗುತ್ತೆ ಇವಾಗ ನಮ್ದು ಬ್ಲಾಗ್ ನಾನು ಪೇಸ್ಟ್ ಮಾಡೋಣ ಓಕೆ ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲ ತಂದು ನೀವು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇದು ಅನ್ನೆಸೆಸರಿ ಸ್ಪೇಸಸ್ ಇದೆ ಇದನ್ನು ನೀವೇನು ಮಾಡಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ತಾ ಹೋಗಬೇಕಾಗಿ ಡಿಲೀಟ್ ಮಾಡ್ತಾ ಹೋಗಿ ಓಕೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಆಬ್ವಿಯಸ್ಲಿ ಫ್ರೆಂಡ್ಸ್ ಇಷ್ಟಾದರೂ ಕೆಲಸ ನೀವು ಮಾಡೇ ಮಾಡ್ತೀರಾ ಓಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ ಈ ರೀತಿದ್ರಲ್ಲಿ ಆರ್ಟಿಕಲ್ ಬರಿಬೇಕಾಗುತ್ತೆ ಸಿಂಪಲ್ ಕಾಪಿ ಪೇಸ್ಟ್ ವರ್ಕ್ ಇದೆ ಓಕೆ ಸೊ ಇವಾಗ ಫ್ರೆಂಡ್ಸ್ ನಾನು ನಿಮ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಸೊ ನೋಡಿ ಇದು ಲೈನ್ ಪ್ಲಾಟ್ಫಾರ್ಮ್ ಇದೆಲ್ಲ ಇದು ಫ್ರೆಂಡ್ಸ್ ನಿಮ್ಮ ಒಳ್ಳೇದಕ್ಕೋಸ್ಕರ ಇದೆ ಇದನ್ನ ಫ್ರೆಂಡ್ಸ್ ನೀವು ಸ್ಪ್ಯಾಮಿಂಗ್ಗೋಸ್ಕರ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೋಡಿ ಇವಾಗ ನೀವೇನು ಮಾಡ್ತೀರಾ ಇದು ಆರ್ಟಿಕಲ್ನ ಬರೀತಾರಲ್ಲಿ ಬರೆದ ಆ ತಕ್ಷಣ ನೀವು ಇಲ್ಲಿ ಅಫಿಲಿಯೇಟ್ ಲಿಂಕನ್ನು ಪೇಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್ ಇವ್ರು ಏನು ಮಾಡ್ತಾರೆ ನಿಮ್ದು ಅಕೌಂಟನ್ನು ಬ್ಲಾಕ್ ಮಾಡ್ತಾರೆ ಯಾಕಂದ್ರೆ ಯಾವುದೇ ಪ್ಲಾಟ್ಫಾರ್ಮ್ ಇರ್ಬೋದು ಫ್ರೆಂಡ್ಸ್ ಒಂದು ಒಳ್ಳೆ ದೊಡ್ಡ ಪ್ಲಾಟ್ಫಾರ್ಮ್ ಇರುತ್ತಲ್ಲ ಅವ್ರು ಸ್ಪ್ಯಾಮಿಂಗನ್ನು ಅವರು ಸರ್ನ್ ಮಾಡ್ಕೊಳ್ಳೋದಿಲ್ಲ ಓಕೆ ಸೊ ಅದನ್ನು ಫ್ರೆಂಡ್ಸ್ ಅವ್ರು ಏನು ಮಾಡ್ತಾರೆ ನೀವು ಸ್ಟಾರ್ಟಿಂಗಿಂದನೇ ನಿಮ್ದು ಅಫಿಲಿಯೇಟ್ ಲಿಂಕನ್ನು ಕೊಡೋಕ್ಕೆ ಶುರು ಮಾಡಿದ್ರೆ ಅಂತ ಅನ್ಕೊಳ್ಳಿ ಅವ್ರಿಗೆ ಗೊತ್ತಾಗುತ್ತೆ ನೀವು ಇಲ್ಲಿ ಅದೇ ಉದ್ದೇಶದಿಂದ ಬಂದಿರೋ ಅಂತ ಓಕೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ನಿಮ್ಗೆ ಇಲ್ಲಿ ಸಜೆಷನ್ ಮಾಡ್ತೀನಿ ಅಂದರೆ ಮೊದಲಿಗೆ ನೀವೇನು ಮಾಡಿ ಈ ರೀತಿ ಒಂದು 10 ಆರ್ಟಿಕಲ್ಸನ್ನು ಬರೆದಿಡಿ ಓಕೆ ಅದರಲ್ಲಿ ಫ್ರೆಂಡ್ಸ್ ಯಾವುದೇ ರೀತಿ ಲಿಂಕನ್ನು ಕೊಡೋಕ್ಕೆ ಹೋಗ್ಬಿಡಿ ಕೇವಲ ಫ್ರೆಂಡ್ಸ್ ಇಲ್ಲಿ ಆರ್ಟಿಕಲ್ನ ಕಾಪಿ ಪೇಸ್ಟ್ ಮಾಡೋದು ನಿಮ್ಗೆ ಹೇಳಿದೀನಿ ಸಿಂಪಲ್ ಫ್ರೆಂಡ್ಸ್ ಆ ರೀತಿ ಆರ್ಟಿಕಲ್ನ ಬರೀರಿ ಆರ್ಟಿಕಲ್ ಬರೆದಾದ ನಂತರ ಇದರಲ್ಲಿ ಪಬ್ಲಿಷ್ ಮಾಡಿ ಓಕೆ ಯಾವುದೇ ರೀತಿಯ ಅಫಿಲಿಯೇಟ್ ಲಿಂಕನ್ನು ಕೊಡಕ್ಕೆ ಹೋಗಬೇಡಿ ಯಾವಾಗ ನಿಮ್ದೊಂದು 10 ಅಥವಾ 15 ಆರ್ಟಿಕಲ್ಸ್ನ ಬರೀತಿರಲ್ಲ ಅದು ಪಬ್ಲಿಷ್ ಆದ ನಂತರ ನಿಮ್ಗೆ ಯಾವಾಗ ಸ್ವಲ್ಪ ವ್ಯೂಸ್ ಬರೋಕ್ಕೆ ಶುರು ಆಗುತ್ತಲ್ಲ ಆವಾಗ ಫ್ರೆಂಡ್ಸ್ ನೀವೇನು ಮಾಡಿ ಲಿಂಕನ್ನು ಪೇಸ್ಟ್ ಮಾಡೋಕ್ಕೆ ಶುರು ಮಾಡಿ ಓಕೆ ಯಾಕಂದರೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನೀವು ಮಾಡಿದ್ರೆ ಅಂತ ಅನ್ಕೊಳ್ಳಿ ನಿಮ್ದು ಅಕೌಂಟ್ ಬ್ಲಾಕ್ ಆಗುತ್ತೆ ಸೊ ತುಂಬ ಜನ ಇದೇ ಮಿಸ್ಟೇಕ್ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲರೂ ಬೇಗ ಬೇಗ ಅರ್ನಿಂಗ್ ಆಗಲಿ ಅಂತ ಅಂದ್ಕೊಂಡು ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಾರೆ ಸೊ ಈ ರೀತಿ ಮಿಸ್ಟೇಕ್ ಮಾಡ್ತಾರೆ ಹಲವಾರು ಇಲ್ಲಿ ಅಫಿಲಿಯೇಟ್ ಲಿಂಕ್ಸನ್ನು ಆ್ಯಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಅವ್ರ ಅಕೌಂಟ್ ಬ್ಲಾಕ್ ಆಗುತ್ತೆ ಓಕೆ ಸೊ ಇದನ್ನೆಲ್ಲ ಪ್ಲಾಟ್ಫಾರ್ಮ್ ಏನಿದೆಲ್ಲ ನಿಮ್ಮ ಒಳ್ಳೆಗೋಸ್ಕರ ಇದೆ ಅದನ್ನು ಆ್ಯಸ್ ಅ ದೋಸ್ತ್ ಅಂತ ನೀವು ತೊಗೊಳ್ಳಿ ನೀವು ಅದನ್ನು ಫ್ರೆಂಡ್ಸ್ ಸ್ಪ್ಯಾಮಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಂತ ಅನ್ಕೊಳ್ಳಿ ಅದು ನಿಮ್ಮ ದುಶ್ಮನ್ ಆಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಎಕ್ಸಾಂಪಲ್ಗೋಸ್ಕರ ತೋರಿಸ್ತೀನಿ ಹೇಗೆ ಇರಲಿ ಲಿಂಕನ್ನು ಆ್ಯಡ್ ಮಾಡ್ತೀರಂತ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಮ ಪ್ರಾಡಕ್ಟ್ ಯಾವುದಿದೆ ವೇಟ್ ಲಾಸ್ ರಿಲೇಟೆಡ್ ಪ್ರಾಡಕ್ಟ್ ಇದೆ ಸೊ ನಿಮಗೆ ವೇಟ್ ಲಾಸ್ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನೀವು ಕ್ಲಿಕ್ ಬ್ಯಾಂಕನ್ನು ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಡಿಜಿ ಸ್ಟೋರನ್ನು ಯೂಸ್ ಮಾಡ್ಬೋದು ಆಲ್ರೆಡಿ ಫ್ರೆಂಡ್ಸ್ ನಾನು ಡಿಜಿ ಸ್ಟೋರ್ 24 ಮೇಲೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಅದನ್ನು ಹೋಗಿ ನೋಡಿ ಅಲ್ಲಿಂದ ಕೂಡ ಫ್ರೆಂಡ್ಸ್ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಂದು ಕ್ಲಿಕ್ ಬ್ಯಾಂಕಲ್ಲಿ ಅಕೌಂಟ್ ಇದೆ ನಾನು ಅದರಲ್ಲಿ ನಿಮಗೆ ತೋರಿಸ್ತೀನಿ ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ನಾನು ಕ್ಲಿಕ್ ಬ್ಯಾಂಕನ್ನು ಓಪನ್ ಮಾಡಿದ್ದೀನಿ ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ನಾನು ಫಿಟ್ನೆಸ್ ಅನ್ನ ಹೆಲ್ತ್ ಅನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ ನೋಡ್ತಿದ್ದೀರಾ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರ್ಬೋದು ನಮಗೆ ಹೆಲ್ತ್ ರಿಲೇಟೆಡ್ ಎಷ್ಟೊಂದು ಪ್ರಾಡಕ್ಟ್ ಬಂದಿದೆ ಅಂತ ಸೊ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ಇಲ್ಲಿ ಕೇವಲ ಈ ಒಂದು ಪ್ರಾಡಕ್ಟ್ ನೀವು ಸೇಲ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ನಿಮಗೆ ಇಲ್ಲಿ ಎಷ್ಟು ಕಮಿಷನ್ ಸಿಗುತ್ತೆ $141 ನಿಮಗೆ ಸಿಗುತ್ತೆ ಸೊ ಯೋಚನೆ ಮಾಡ್ಬೋದು ಫ್ರೆಂಡ್ಸ್ ಕೇವಲ ಒಂದು ಮಂತಲ್ಲಿ 5 ಜನ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೆ $500 ನೀವು ಅರ್ನ್ ಮಾಡ್ಬೋದು $500 ಅಂದರೆ ನಿಯರ್ಲಿ ಫ್ರೆಂಡ್ಸ್ 50,000ವರೆಗೂ ಫ್ರೆಂಡ್ಸ್ನಿಂದ ದುಡ್ಡನ್ನು ಗಳಿಸ್ಬೋದು ಓಕೆ ಸೊ ನೋಡ್ತಾ ಎಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ ಹಾಗೂ ಎಷ್ಟು ಒಳ್ಳೊಳ್ಳೆ ಕಮಿಷನ್ಸ್ ಫ್ರೆಂಡ್ಸ್ ನಿಮಗೆ ಇಲ್ಲಿ ನೋಡೋಕೆ ಸಿಗ್ತದೆ ಅಂತ ಇವಾಗ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ ನಿಮ್ಮ ಆರ್ಟಿಕಲ್ಗೆ ಸೂಟ್ ಆಗುವಂಥ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಜ್ಯೂಸ್ ಇದೆ ಓಕೆ ಸೊ ಇದು ವೇಟ್ ಲಾಸ್ ಇಲ್ಲಿ ಬರ್ತಾ ಇದೆ ಸೊ ನೋಡ್ತಾ ಇರ್ಬೋದು ಇವಾಗ ಫ್ರೆಂಡ್ಸ್ ಇದನ್ನು ಪ್ರಮೋಟ್ ಮಾಡಿದೆ ಅಂತ ಅನ್ಕೊಳ್ಳಿ ನನಗೆ ಒಬ್ಬರು ಇದನ್ನು ಪರ್ಚೇಸ್ ಮಾಡಿದ್ರೆ ನನಗೆ ಎಷ್ಟು ಕಮಿಷನ್ ಸಿಗುತ್ತೆ $139 ಸಿಗುತ್ತೆ ಓಕೆ ಸೊ ಇದನ್ನು ಫ್ರೆಂಡ್ಸ್ ಇವಾಗ ಹೇಗೆ ಪ್ರಮೋಟ್ ಮಾಡ್ತಾರೆ ಪ್ರಮೋಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ಸಿಂಪ್ಲಿ ಇಲ್ಲಿ ಪ್ರಮೋಟ್ ಮೇಲೆ ಒಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಸಿಂಪ್ಲಿ ಕೆಳಗಡೆ ಬಂದು ಕ್ರಿಯೇಟ್ ಹೋಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇದು ನಿಮ್ಗೆ ಲಿಂಕ್ ಬಂದಿದೆ ಸೊ ಸಿಂಪ್ಲಿ ಫ್ರೆಂಡ್ಸ್ ನೀವು ಈ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ ಓಕೆ ಸೊ ನೋಡ್ತಾರೆ ಈ ಲಿಂಕನ್ನು ಫ್ರೆಂಡ್ಸ್ ಸಿಂಪ್ಲಿ ಬಂದು ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ medium.comಅಲ್ಲಿ ಬಂದು ನಿಮ್ದು ಬ್ಲಾಗ್ಲಿ ಇರುತ್ತಲ್ಲ ಇಲ್ಲಿ ಫ್ರೆಂಡ್ಸ್ ನೀವು ಸ್ವಲ್ಪ ಇಂಟರ್ವಲ್ ಆದಂತರ ಅಂದರೆ ಸ್ವಲ್ಪ ಟೈಮ್ ಆದ ನಂತರ ಫ್ರೆಂಡ್ಸ್ ನೀವು ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಮಾಡ್ತೀನಿ ಇಲ್ಲೊಂದು ಇಲ್ಲಿಂದ ಎಂಟರ್ ಮಾಡ್ತೀನಿ ಎಂಟರ್ ಮಾಡಿ ಇಲ್ಲಿ ಒಂದು ಹೆಡ್ಡಿಂಗ್ ಅನ್ನು ಕೊಡ್ತೀನಿ ಸೊ ಹೆಡ್ಡಿಂಗ್ ನಿಮಗೆ ಒಳ್ಳೆ ಹೆಡ್ಡಿಂಗ್ ಎಲ್ಲಿ ಸಿಗುತ್ತೆ ಅಂದರೆ ಸೊ ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾರೆ ನಿಮ್ಮೊಂದು ಅಫಿಲಿಯೇಟ್ ಪೇಜ್ ಅಂತ ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗ್ತದೆ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಪ್ರಾಡಕ್ಟ್ ಯಾವ ರೀತಿ ಇದೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಕ್ಯಾಚಿ ಆಗಿರುವಂಥ ಹೆಡ್ಡಿಂಗ್ಸ್ ಅನ್ನು ಸಿಗುತ್ತೆ ಇಮೇಜಸ್ ಸಿಗುತ್ತೆ ಸೊ ನೋಡ್ತಾ
ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಇಮೇಜನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಮೇಜ್ ಇದನ್ನೆಲ್ಲ ನೋಡೋಣ. ಇರಲಿಲ್ಲಂದ್ರೆ ಫ್ರೆಂಡ್ಸ್ ನೀವೇನು ಮಾಡ್ಬೋದು, ಕ್ಯಾನ್ವಾದಲ್ಲಿ ಬಂದು ಫ್ರೆಂಡ್ಸ್ ನೀವೇನು ಮಾಡಿ ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ಯಾನ್ವಾ ನಿಮಗೆ ತೋರಿಸಿದ್ದೀನಿ. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್, ಇದು ಕ್ಯಾನ್ವಾ ಅಂತಿದೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಇಮೇಜಸ್ ಸಿಗುತ್ತೆ, ವೆಯ್ಟ್ ಲಾಸ್ ರಿಲೇಟೆಡು ನೀವು ಅದನ್ನು ಯೂಸ್ ಮಾಡ್ಬೋದು. ಬಟ್ ಇವಾಗ ಫ್ರೆಂಡ್ಸ್ ನಿಮಗೆ ಇದು ಮಾಡಿ ತೋರಿಸಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಆಲ್ರೆಡಿ ನಾನು ಬೇರೆ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಅಲ್ಲಿಂದ ಹೋಗಿ ನೋಡ್ಬೋದು. ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಫ್ರೆಂಡ್ಸ್ ನಾನು ನಿಮಗೆ ಒಂದು ಇಮೇಜ್ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸಿಂಪ್ಲಿ ಫ್ರೆಂಡ್ಸ್ ನೀವು ಗೂಗಲಲ್ಲಿ ಬಂದು ವೆಯ್ಟ್ ಲಾಸ್, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಆದಷ್ಟು ನೀವು ನ್ಯಾಚುರಲ್ ಆಗಿರೋಂಥ ಇಮೇಜಸ್ನ ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ ಸೊ ನೋಡ್ತಾರ್ಬೋದು ಫ್ರೆಂಡ್ಸ್, ಇದೆಲ್ಲ ಸ್ವಲ್ಪ ಕಮರ್ಷಿಯಲ್ ಅನ್ಸುತ್ತೆ. ಓಕೆ ಸೊ ಇಲ್ಲಿ ನ್ಯಾಚುರಲ್ ಅಂದರೆ ಇದಕ್ಕೆ ಅಂತಾರೆ. ಇಲ್ಲಿ ನೋಡ್ತಾರ ಇದು ಎಷ್ಟು ನ್ಯಾಚುರಲ್ ಆಗಿ ಅನ್ಸುತ್ತೆ. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ನ್ಯಾಚುರಲ್ ಆಗಿರುವಂಥ ಇಮೇಜಸ್ಸನ್ನು ಡೌನ್ಲೋಡ್ ಮಾಡೋಕೆ ಟ್ರೈ ಮಾಡಿ. ಸೊ ನೋಡ್ತಾ ಇರ್ಬೋದು ಇದು ಸ್ವಲ್ಪ ನ್ಯಾಚುರಲ್ ಆಗಿ ಅನ್ಸುತ್ತೆ. ಓಕೆ ಸೊ ನೋಡ್ತಾರ್ಬೋದು ಫ್ರೆಂಡ್ಸ್, ಇದೊಂದು ಇಮೇಜ್ ಇದೆ. ಸೊ ನೋಡಿ ಇದು ನ್ಯಾಚುರಲ್ ಆಗಿ ಅನ್ಸುತ್ತೆ. ಸೊ ಇದನ್ನು ಫ್ರೆಂಡ್ಸ್ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಆದರೆ ಫ್ರೆಂಡ್ಸ್ ನಾನು ನಿಮಗೆ ಸಜೆಷನ್ ಮಾಡೋದಿಲ್ಲ ಈ ರೀತಿ ಫ್ರೆಂಡ್ಸ್ ನೀವು ಇಮೇಜಸ್ ಗೂಗಲಿಂದ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಫ್ರೆಂಡ್ಸ್ ಇದು ಅವ್ರು ಅಲೋ ಮಾಡ್ತಿರಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಓಕೆ ಆದಷ್ಟು ಫ್ರೆಂಡ್ಸ್ ನೀವು ಕ್ಯಾನ್ವಾನ ಯೂಸ್ ಮಾಡ್ಬೋದು. ಜಸ್ಟ್ ನಿಮಗೆ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇರೋದು. ನೆಕ್ಸ್ಟ್ ಫ್ರೆಂಡ್ಸ್ ಇಂದ ಬಂದು ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫಸ್ಟ್ ಆಪ್ಷನ್ ನಿಮಗೆ ನೋಡೋಕೆ ಸಿಗುತ್ತೆ ನೋಡಿ, ಈ ಫೋಟೋಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಡೌನ್ಲೋಡ್ಸ್ ಅಲ್ಲಿ ಬಂದು ಆ ಇಮೇಜನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನೋಡ್ತಾರ ಫ್ರೆಂಡ್ಸ್ ಇವಾಗ ಇದು ಅಪ್ಲೋಡ್ ಆಗಿದೆ. ಓಕೆ ಸೊ ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಮದು ಆರ್ಟಿಕಲ್ ಎಷ್ಟು ಒಳ್ಳೆದನಿಸ್ತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಕೇವಲ ಒಂದು ಇಮೇಜಿಂದ ನೋಡಿ ಎಷ್ಟೊಂದು ಇದರಲ್ಲಿ ಲುಕ್ಸ್ ಅಲ್ಲಿ ಚೇಂಜ್ ಆಗಿದೆ ಅಂತ. ಓಕೆ ಸೊ ಆದಷ್ಟು ಫ್ರೆಂಡ್ಸ್ ನೀವೇನು ಮಾಡ್ಬೋದು, ಇಮೇಜಸ್ಸನ್ನು ಇದರಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನಿಮ್ಗೆ ಮಾಡಬೇಕಾಗುತ್ತೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಕಂಪ್ಲೀಟ್ ಆದ ನಂತರ ಸಿಂಪ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿ ಆಗಿದೆ ಅಂತ. ಎಲ್ಲ ಫ್ರೆಂಡ್ಸ್ ನಿಮಗೆ ಫ್ರೀಯಲ್ಲಿ ಹೇಳಿದ್ದೀನಿ, ಯಾರಾದರೂ ಕೆಲಸನ ಮಾಡ್ಬೋದು. ಇದೆಲ್ಲ ಕೆಲಸ ಏನಿಲ್ಲ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಫೋನಿಂದಲೇ ಮಾಡ್ಬೋದು. ಇದು ನಾನು ನಿಮಗೆ ಎಲ್ಲ ಟೂಲ್ಸ್ ವೆಬ್ಸೈಟ್ ಹೇಳಿದ್ದೀನಲ್ಲ, ಇದೆಲ್ಲ ನಿಮ್ಮ ಮೊಬೈಲ್ ಫೋನಲ್ಲೇ ವರ್ಕ್ ಆಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಲ್ಯಾಪ್ಟಾಪೇ ಬೇಕು ಅಂತೇನಿಲ್ಲ. ಓಕೆ ಸೊ ನಿಮ್ಮ ಮೊಬೈಲ್ ಫೋನಿಂದನೂ ಈಸಿಲಿ ಈ ಕೆಲಸನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇನ್ನೊಂದು ಮಾತನ್ನು ಹೇಳ್ತಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಸಿಗಬೇಕು ಅಂದರೆ ಸ್ವಲ್ಪ ನೀವು ಪೇಷನ್ಸನ್ನು ಇಟ್ಕೋಬೇಕಾಗುತ್ತೆ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ ಯಾವುದು ಒನ್ ಡೇ ಅಲ್ಲಿ ಆಗೋದಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಕೂಡ ನಾನು ನಿಮಗೆ ನನ್ನ ರಿಸಲ್ಟನ್ನು ತೋರಿಸಿದ್ದೀನಿ, ಅದು ಬೇರೆ ಕೆಟಗರಿ ಮೇಲೆ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ದೆ. ಬಟ್ ಅಲ್ಲಿ ಫ್ರೆಂಡ್ಸ್ನ ಅಷ್ಟೊಂದು ಜಾಸ್ತಿ ಇಂಟ್ರೆಸ್ಟ್ ತೋರಿಸಿಲ್ಲ, ಅಷ್ಟು ಜಾಸ್ತಿ ನಾನು ವರ್ಕ್ ಮಾಡಲ್ಲ. ಕೇವಲ ಒಂದು 2 ದಿನ 3 ದಿನ ನಾನು ವರ್ಕ್ ಮಾಡಿದೆ, ನನಗೆ ರಿಸಲ್ಟ್ ಬಂದಿದೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೂ ಕೂಡ ಅಷ್ಟೇ ಇರುತ್ತೆ, ನೀವು ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಐ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗ್ಬಿಡಿ. ಇದೇ ರೀತಿ ನಿಮಗೋಸ್ಕರ ಇನ್ನೂ ಫ್ರೆಂಡ್ಸ್ ವೀಡಿಯೋಸ್ಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ಒಂದು ಡೇಲಿ. ಥ್ಯಾಂಕ್ ಯು.